हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। मम प्राण प्रिय पाहि माम। मम प्राण प्रिय पाहि माम। संजया गलु तव कि पुदुमन दक्षिणेश्वर यात्रिगे परमहंस तीर्थवाणीय पंच अमृतद पात्रिगे। संजया गलु तव कि पुदुमन दक्षिणेश्वर यात्रिगे गोप्त दातर बरयु तीर्प महेन्द्र गोप्तन नोडुवे। गोप्त दातर बरयु तीर्प महेन्द्र गोप्तन नोडुवे। प्रश्न वर्षव करयु तीर्प नरेन्द्र वादव नालिते। संजयागलु तव कि पुदु मन दक्षिणेश्वर यात्रिगे अस्त केशव चंद्रसेन न भक्ति न मनव काणुवे। अस्त केशव चंद्रसेन न भक्ति न मनव काणुवे। इत्तमत गिरीश घोषन चंद्र चित्त दिकयुवे। संजयागलु तव कि पुदु मन दक्षिणेश्वर यात्रिगे करमहंस तीर्थवाणीय पंच अमृतद पात्रिगे। संजयागलु तव कि पुदु मन दक्षिणेश्वर यात्रिगे। संजयागलु तव कि पुदु मन दक्षिणेश्वर यात्रिगे।
तव कथामृतम् तप्त जीवनम् कविबेरेडितम् कल्मषापहम् श्रवणमङ्गलम् श्रीमदाततम् कृष्णा भुवि गृह्णन्ति ते भूरिदा जना। ಯುವತಿಯರು ಒಳಗಡೆ ಕುಳಿತುಕೊಂಡ್ರಂತೆ. ಇನ್ನೇನು ಮಾತಾಡಿದ್ರು ಕೊರಟಿದ್ದಾರೆ ಶ್ರೀರಾಮಕೃಷ್ಣ. ಅಷ್ಟೊತ್ತಿಗೆ ಈ ಧಡಿಯ ಬ್ರಾಹ್ಮಣ ಪ್ರಾಣಕೃಷ್ಣ ಅಲ್ಲಿಗೆ ಬಂದ್ಬಿಟ್ಟ. ಆ ಕೋಣೆ ಒಳಗೆ ಇನ್ನೇನು ಪ್ರವೇಶ ಮಾಡಿದಾನೆ, ಅಲ್ಲಿ ಜಾಗವೇ ಇಲ್ಲ. ಆ ಹೊರಗಡೆ ಕುಳಿತಿದ್ದಂತೆ ಬಾಗಿಲತ್ರ ಕುಳಿತಿರ್ತಕ್ಕಂತ ಇಬ್ಬರು ಮಹಿಳೆಯರು ಗಡಿಬಿಡಿಯಾಗಿ, ಸಾಮಾನ್ಯವಾಗಿ ಪುರುಷರ ಮುಂದೆ ಸ್ತ್ರೀಯರು ಇರತಕ್ಕಂತಹ ಸಂಪ್ರದಾಯ ಬಂಗಾಳದಲ್ಲಿ ಮತ್ತು ಉತ್ತರ ಹಿಂದೂಸ್ತಾನದಲ್ಲಿ ಬಹಳ ಕಡಿಮೆ ಇತ್ತು, ಬಹುಶಃ ಎಲ್ಲೂ ಕೂಡ ಹಾಗೆ ಅಂತ ಕಾಣ್ತದೆ ಆಗಿನ ಕಾಲದಲ್ಲಿ ವಿಶೇಷವಾಗಿ. ತಕ್ಷಣ ಆ ಮಹಿಳೆಯರಿಬ್ರು ಕಿಟಕಿ ಹತ್ತಿ, ಕಿಟಕಿ ಗೂಡ್ನಲ್ಲಿ ಸ್ವಲ್ಪ ಜಾಗ ಇತ್ತಂತೆ, ಅಲ್ಲಿ ಕೂತ್ಕೊಂಡ್ರಂತೆ. ಆಮೇಲೆ ಈ ಒಳಗಡೆ ಕುಳಿತಂತಹ ಮೂರು ಜನ ಯುವತಿಯರು ತಕ್ಷಣ ಓಡಿ ಹೋಗಿ, ಶ್ರೀರಾಮಕೃಷ್ಣ ಆ ಮಂಚ ಇದೆಯಲ್ಲ ಆದ್ರೆ ಕೆಳಗಡೆ ಮಲ್ಕೊಂಡ್ರಂತೆ. ಇನ್ನೇನ್ ಮಾಡೋದು, ಜಾಗ ಇಲ್ಲ ಬೇರೆ ಎಲ್ಲವೇ. ಸರಿ, ಈ ಮೋಟಾ ಬಾಮನ್ ದಡಿಯ ಬ್ರಾಹ್ಮಣ ಬಂದ ಕೂತ, ಮಾತುಕತೆ ನಡೆಯಿತು, ಸ್ವಾರಸ್ಯವಾಗಿ ಮಾತುಕತೆ ನಡೆಯಿತು. ಅವನ ಭಕ್ತ, ಆದ್ರಿಂದ ಅವನು ಕೂಡ ಬಿಟ್ಕೊಡು ಹಾಗಿಲ್ಲ ಶ್ರೀರಾಮಕೃಷ್ಣರು, ಅದರಿಂದ ಪ್ರೀತಿಯಿಂದಲೇ ಮಾತನಾಡಿದ್ರು. ಆ ಮಾತು ಎಷ್ಟು ಬೆಳೀತು ಅಂತಂದ್ರೆ ಒಂದು ಗಂಟೆವರೆಗೂ ಮಾತನಾಡಿತಂತೆ. ಈ ಮೂರು ಜನ ಮಹಿಳೆಯರು ಅಲ್ಲಿ ಆ ಕುಳ್ಳಾಗಿರತಕ್ಕಂತಹ ಮಂಚದ ಅಡಿಯಲ್ಲಿ ಮಲ್ಕೊಂಡಿದ್ರಲ್ಲ, ಕತ್ತಲು ಬೇರೆ, ಗಾಳಿ ಸಾಲದು, ಆಮೇಲೆ ಸಾಲದಿಕ್ಕೆ ಸೊಳ್ಳೆಗಳು ಕಚ್ಚಿಕೊಂಡು ಒಂದು ಗಂಟೆ ಅಲ್ಲೇ ಉಸಿರು ಕಟ್ಟಿಕೊಂಡು ಕುಳಿತಿದ್ದಾರೆ. ಆ ಕಡೆ ಸೊಳ್ಳೆ ಕಚ್ಚಿತು ಅಂತ ಕೂಡ ಕೂಗಾಡುವ ಹಾಗಿಲ್ಲ. ಈ ಕಡೆ ಶ್ರೀರಾಮಕೃಷ್ಣ ಮಾತನಾಡ್ತಾ ಮಾತಾಡ್ತಾ ಒಳ್ಳೊಳ್ಳೆ ಮಾತುಗಳನ್ನು ಆಡ್ತಾ ತಮಾಷೆ ಮಾಡ್ತಾ ಇದ್ದಾಗ ನಗೋದಕ್ಕೂ ಪಾಯಿಲ್ಲ, ಉಸಿರು ಕಟ್ಟಿಕೊಂಡು ಕುಳಿತಿದ್ರು. ಒಂದು ಗಂಟೆ ಆದ್ಮೇಲೆ ಈ ಮೋಟಾ ಬ್ರಾಹ್ಮನ್ ಹೊರಗಡೆ ಹೊರಟೋದ. ಆಮೇಲೆ ಈ ಯುವತಿಯರು ನಗ್ತಾ ನಗ್ತಾ ಹೊರಗೆ ಬಂದ್ರಂತೆ. ಆಮೇಲೆ ಶ್ರೀರಾಮಕೃಷ್ಣ ಹತ್ರ ಮಾತುಕತೆ ಆಡಿ ಅಲ್ಲಿಂದ ಹೊರಟರು. ಅವರು ಸ್ವಾಮಿ ಶಾರದಾನಂದರಿಗೆ ಈ ವಿಚಾರ ಹೇಳ್ತಾರೆ. ಹೇಳ್ತಾ ಶ್ರೀರಾಮಕೃಷ್ಣರು ಸ್ತ್ರೀಯರೊಡನೆ 5 ನಿಮಿಷಕ್ಕಿಂತ ಹೆಚ್ಚಿಗೆ ಮಾತನಾಡುವವರಲ್ಲ ಅವರು. ಏನಾದರೂ 5 ನಿಮಿಷಕ್ಕಿಂತ ಹೆಚ್ಚಿಗೆ ಕೂತ್ಕೊಂಡ್ರು ಅಂತಂದ್ರೆ ಆ ಮಹಿಳೆಯರ ಹತ್ರ ಅವರು ಹೇಳ್ತಾ ಇದ್ರು, ಹೋಗಿ ದೇವಸ್ಥಾನ ನೋಡ್ಕೊಂಡು ಬನ್ನಿ. ಹಾಗೇನೇನೆ ಕೆಲವು ಪುರುಷರು ಬಂದರೂ ಕೂಡ ಅವ್ರು ಹೇಳ್ತಾ ಇದ್ರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ಅಂತ. ಅಂತಲೂ ಕೂಡ ಆ ಮಹಿಳೆಯರು ವರ್ತಮಾನ ಕೊಡ್ತಾರೆ. ಪ್ರಾಣಕೃಷ್ಣ ಭಕ್ತ ಅಂತ ನಾನಾಗಲೇ ಹೇಳಿದೆ. ಒಂದ್ಸರ್ತಿ ಬಲರಾಮ್ ಬೋಸ್ ಮನೆಯಲ್ಲಿ ಸಂಕೀರ್ತನೆಯ ಪಾರ್ಟಿ, ಬಹಳ ಅದ್ಭುತವಾಗಿ ಸಂಕೀರ್ತನೆ ನಡೀತಾ ಇತ್ತು. ಸಂಕೀರ್ತನೆ ಅದರ ಆವೇಗ ಅಧಿಕವಾಗಿ ಎಲ್ಲರೂ ನರ್ತನ ಮಾಡೋದಕ್ಕೆ ಶುರು ಮಾಡಿದರು. ನರ್ತನ ಮಾಡಿ ಮುಗಿದ ಮೇಲೆ ಶ್ರೀರಾಮಕೃಷ್ಣಿಗೆ ಒಬ್ರು ಬಂದು ವರ್ತಮಾನ ಕೊಟ್ರು. ನಮ್ಮ ದಡಿಯ ಬ್ರಾಹ್ಮಣ ಪ್ರಾಣಕೃಷ್ಣ ಕೂಡ ನರ್ತನ ಮಾಡಿದ ಅಂತ. ಆಗ ಪಕ್ಕದಲ್ಲೊಬ್ರು ಕಿಲಾಡಿಗಳು ಹೇಳಿದ್ರು, ಅವನ ಜೊತೆಲಿ ಅವನು ಹೊಟ್ಟೆ ಕೂಡ ನರ್ತನ ಮಾಡ್ತು. ಆಗಿನ ಕಾಲದಲ್ಲೂ ಕೂಡ ತಮಾಷೆಗೆ ಅವಕಾಶ ಇದ್ವು. ಆಧ್ಯಾತ್ಮಿಕತೆ ಅಂತಂದ್ರೆ ಸಿಕ್ಕಾಪಟ್ಟೆ ಗಂಭೀರ ಮಾಡಿ ಅಲ್ಲಿ ಜೀವನದ ಸ್ವಾರಸ್ಯವನ್ನೇ ಕಳೆದುಕೊಳ್ಳುವಂತಹ ವಾತಾವರಣ ಏನೂ ಇರಲಿಲ್ಲ. ಇಂತಹ ಪ್ರಾಣಕೃಷ್ಣ ಮುಖರ್ಜಿ ವಿಚಾರ ನಾನು ಇದಕ್ಕೆ ಇದನ್ನೆಲ್ಲ ಯಾತಕ್ಕೆ ಹೇಳಿದೆ ಅಂತಂದ್ರೆ, ಇನ್ಮೇಲೆ ಇವರೆಲ್ಲ ಶನಿವಾರ ಶನಿವಾರ ಬರ್ತಾ ಇರ್ತಾರೆ, ನಾವು ಅವ್ರ ಜೊತೆ ಭೇಟಿ ಆಗಬೇಕಾಗತ್ತೆ. ಯಾರು ಏನು ಅಂತ ಹೇಳ್ತಕ್ಕಂತಹ ಒಂದು ಪರಿಚಯ ಆಗ್ಬಿಡ್ತು ಅಂತಂದ್ರೆ ಆತ್ಮೀಯ ಸಂಬಂಧ ಏರ್ಪಡುತ್ತೆ, ಯಾರು ಮಾತನಾಡಿದ್ರು ಸ್ವಾರಸ್ಯ ಬರುತ್ತೆ. ಅದಕ್ಕೋಸ್ಕರ ಒಂಚೂರು ಚೂರು ಹೇಳಿದೆ. ಗಂಟೆ ಅಪರಾಹ್ನ 1 or 2 ಇರಬೇಕು ಅಂತ ಹೇಳಿದೆ. ಕ್ಯಾಪ್ಟನ್ ವಿಶ್ವನಾಥನ ಮನೆ ಅಲ್ಲೇ ಹತ್ತಿರದಲ್ಲಿದೆ, ಅಲ್ಲಿಯೂ ಕೂಡ ಹೋಗಬೇಕು ಅಂತ ಶ್ರೀರಾಮಕೃಷ್ಣರು ಇಚ್ಛೆ ಪಟ್ಟಿದ್ದಾರೆ. ಕ್ಯಾಪ್ಟನ್ ವಿಶ್ವನಾಥ ಯಾರು ಅಂತ ಹೇಳಿ ನಾನು ಹೇಳಬೇಕಾಯ್ತು. ಅವನ ಹೆಸರು ಬಂತಲ್ಲ ಕ್ಯಾಪ್ಟನ್ ಅಂತ ಶ್ರೀರಾಮಕೃಷ್ಣ ಪ್ರೀತಿಯಿಂದ ಕರೀತಾ ಇದ್ದದ್ದು. ಆತ ಕಲ್ಕತ್ತಾದಲ್ಲಿ ವಾಸವಾಗಿರತಕ್ಕಂಥ ನೇಪಾಳ ಸರ್ಕಾರದ ಪ್ರತಿನಿಧಿಯಾಗಿದ್ದ. ಆತ ಕೂಡ ಪರಮಹಂಸರ ಅತ್ಯಂತ ಶ್ರೇಷ್ಠ ಭಕ್ತ.
ನಿಮ್ಗೆ ಶ್ರೀ ಶಾರದಾ ದೇವಿಯವರ ಜೀವನ ಗಂಗಾ ಓದಲ್ಲಿ ಗೊತ್ತಿರಬಹುದು. ಶ್ರೀ ಶಾರದಾ ದೇವಿಯವರಿಗೋಸ್ಕರ ಒಂದು ಕುಟೀರವನ್ನು ಕಟ್ಕೊಡುವ ಸಂದರ್ಭದಲ್ಲಿ ಕುಟೀರಕ್ಕೆ ಬೇಕಾದಂತಹ ಮರಮಟ್ಟಿಗೆ ಕ್ಯಾಪ್ಟನ್ ವಿಶ್ವನಾಥನೇ ಸಹಾಯ ಮಾಡ್ತಾನೆ. ಅಂತ ಸಂದರ್ಭದಲ್ಲಿ ಒಂದ್ಸರ್ತಿ ಕೆಲವು ಮರಗಳು ತೇಲ್ಕೊಂಡು ಹೊರಟು ಹೋಗ್ಬಿಟ್ಟಿದ್ವು, ಆಮೇಲೆ ಮತ್ತೆ ಪುನಃ ಒದಗಿಸಿಕೊಡ್ತಾನೆ. ಈತ ಆ ಮರಮಟ್ಟುಗಳನ್ನೆಲ್ಲ ಕಾಪಾಡಿಕೊಂಡು ವಿಲಾವಾರಿ ಮಾಡಬೇಕಾಗಿತ್ತು. ಅಂತ ಸಂದರ್ಭದಲ್ಲಿ ಒಂದಷ್ಟು ಮರಮಟ್ಟುಗಳು ತೇಲ್ಕೊಂಡು ಹೊರಟು ಹೋಗ್ಬಿಟ್ಟು, ಇದು ಆ ನೇಪಾಳ ಸರ್ಕಾರದವರಿಗೆ ಇತರೆ ಅಧಿಕಾರದವರು ಚಾಡಿ ಹೇಳುವುದಕ್ಕೆ ಉಪಯೋಗಿಸ್ಕೊಂಡ್ರು. ಕ್ಯಾಪ್ಟನ್ ವಿಶ್ವನಾಥ ಅದನ್ನು ದುರುಪಯೋಗಪಡಿಸಿಕೊಂಡು ತೇಲಿ ಹೋಯ್ತು ಅಂತ ಸುಳ್ಳು ಹೇಳ್ತಾ ಇದ್ದಾನೆ ಅಂತ. ರಾಜರ ಕಿವಿ ಕತ್ತೆ ಕಿವಿ ಅಂತ ಅಂದಿಗೂ ಇತ್ತು, ಎಂದಿಗೂ ಇತ್ತು. ಚಾಡಿ ಮಾತನ್ನು ನಂಬತಕ್ಕಂತಹದ್ದು ಸ್ವಾಭಾವಿಕ. ಈಗ ಅವನನ್ನ ಕರೆಸಿಕೊಳ್ಳಾಯ್ತು ಅಲ್ಲಿಗೆ, ಕಾರಣ ಕೊಡಬೇಕು. ಕ್ಯಾಪ್ಟನ್ ವಿಶ್ವನಾಥನಿಗೆ ಹೆದರಿಕೆ ಆಯ್ತು, ಏನ್ ಮಾಡೋದು, ಉದ್ಯೋಗ ಹೊರಟೋಗ್ಬಿಡುತ್ತೆ, ಸತ್ಯ ಹೇಳಿದ್ರೆ ನಂಬೋದಿಲ್ಲ, ಚಾಡಿ ಮಾತು ಕೇಳಿ ಅದೇ ದೃಢ ಆಗೋಯ್ತು. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಬಳಿಗೆ ಓಡ್ ಬರ್ತಾನೆ, ಏನ್ ಮಾಡೋದು ಈ ತರ ಆಯ್ತಲ್ಲ ಅಂತ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಧೈರ್ಯವಾಗಿ ಸತ್ಯ ಹೇಳ್ಬಿಡು, ಭಗವಂತ ನಿನ್ನ ಚೆನ್ನಾಗಿ ನೋಡ್ಕೋತಾನೆ, ಏನ್ ಯೋಚನೆ ಮಾಡಬೇಡ. ಅವನು ಹೋಗ್ತಾನೆ, ಧೈರ್ಯವಾಗಿ ಯಥಾಸ್ಥಿತಿ ಹೇಳ್ಬಿಡ್ತಾನೆ. ಅವನು ಹೇಳಿದಂತಹ ಕ್ರಮವನ್ನು ನೋಡಿ ನೇಪಾಳ ಸರ್ಕಾರ ಇವನಿಗೆ ಒಂದು ಪ್ರಮೋಷನ್ ಕೊಟ್ಟು, ಅವನಿಗೆ ಆಗ ಎಷ್ಟು ಸಂಬಳ ಬರ್ತಾ ಇತ್ತೋ ಅದಕ್ಕಿಂತ ಮೂರ್ನಾಲ್ಕು ಪಾಲು ಜಾಸ್ತಿ ಸಂಬಳ ಬರುವಂತೆ ಅವನಿಗೆ ಸಂಬಳವನ್ನು ವ್ಯವಸ್ಥೆ ಮಾಡಿ ಅವನಿಗೆ ಮನ್ನಣೆಯನ್ನ ಕೊಟ್ಟು. ಸತ್ಯಕ್ಕೆ ಮನ್ನಣೆ ಇದೆ, ಆದರೆ ಆತ್ಮವಿಶ್ವಾಸದಿಂದ ಹೇಳಬೇಕು, ಧೈರ್ಯದಿಂದ ಹೇಳಬೇಕು, ಮತ್ತು ಭಗವಂತ ಸತ್ಯವಂತ, ಅವನು ಕಾಪಾಡ್ತಾನೆ ಅಂತನ್ನೋದಕ್ಕೆ ಸುಮ್ಮನೆ ಒಂದು ಸಂದರ್ಭೋಚಿತವಾಗಿ ಇದನ್ನು ಹೇಳಿದೆ. ಶ್ರೀರಾಮಕೃಷ್ಣರು ಆ ಕ್ಯಾಪ್ಟನ್ ವಿಶ್ವನಾಥನ ಮನೆಗೂ ಹೋಗಿ ಆಮೇಲೆ ಅಲ್ಲಿಂದ ಕಮಲ ಕುಟೀರ ಅಂತಂದ್ರೆ ಕೇಶವಚಂದ್ರ ಸೇನನ ಮನೆಗೆ ಹೆಸರದು ಕಮಲ ಕುಟೀರ, ತುಂಬಾ ಸ್ವಾರಸ್ಯಕರವಾದ ಹೆಸರು. ಯಾರಾದರೂ ಹೊಸದಾಗ ಮನೆ ಕಟ್ಟಿದ್ರೆ ಈ ಹೆಸರು ಇಟ್ಕೊಳ್ಬಹುದು. ಇಷ್ಟು ಅವರು ಏರ್ಪಾಟು ಮಾಡಿಕೊಂಡಿದ್ರು. ಒಂದ್ ಕಡೆ ಹೊರಟಾಗ ಒಂದು ಮೂರ್ನಾಲ್ಕು ಮನೆಗಳಿಗೆ ಭೇಟಿ ಕೊಟ್ಟು ಎಲ್ಲ ಭಕ್ತರಿಗೆ ಸಂತೋಷವನ್ನು ಉಂಟು ಮಾಡತಕ್ಕಂತ ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದ್ದಾರೆ. ಆ ಪ್ರಾಣಕೃಷ್ಣನ ಬೈಠಕಾನೆಯಲ್ಲಿ ಹೀಗಿದ್ದಾರೆ. ಪ್ರಾಣಕೃಷ್ಣನ ಸ್ನೇಹಿತರೆಲ್ಲ ಬಂದು ಅಲ್ಲಿ ಸೇರಿದ್ದಾರೆ. ಎಲ್ಲರೂ ಅವರ ಮಾತುಕತೆಯನ್ನು ಕೇಳೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಶ್ರೀರಾಮಕೃಷ್ಣ ಮಾತನ್ನು ಪ್ರಾರಂಭಿಸಿದ್ದಾರೆ. ಈಗ ಹೇಳ್ತಾ ಇದ್ದಾರೆ, ನೋಡಿ, ಭಗವಂತ ಮತ್ತು ಆತನ ಐಶ್ವರ್ಯ, ಇದು ಶಿರೋನಾಮೆ. ಈ ಪುಸ್ತಕವನ್ನು ಓದುವಾಗ ನಿಮಗೆ ಕಷ್ಟ ಬರ್ತದೆ. ನೋಡಿ, ಭಗವಂತ ಮತ್ತು ಆತನ ಐಶ್ವರ್ಯ, ಭಗವಂತ ಮತ್ತು ಆತನ ಐಶ್ವರ್ಯ, ಈ ಜಗತ್ತು ಆತನ ಐಶ್ವರ್ಯ, ಜನ ಆತನ ಐಶ್ವರ್ಯಕ್ಕೆ ಮರುಳಾಗಿ ಎಲ್ಲವನ್ನು ಮರೆತು ಬಿಡುತ್ತಾರೆ. ಹೀಗೆ ಓದ್ಕೊಂಡ್ರೆ ಗೊತ್ತಾಗೋದಿಲ್ಲ. ಭಗವಂತ ಮತ್ತು ಆತನ ಐಶ್ವರ್ಯ ಅಂದ್ರೆ ಈ ವಿಷಯದ ಮೇಲೆ ಇವಾಗ ಮಾತಾಡ್ತಾ ಇದ್ದೀನಿ ಅಂತ ಆ ರಾಗದಲ್ಲೇ ನಾವು ಓದ್ಕೊಳ್ಬೇಕು. ಈ ಜಗತ್ತು ಭಗವಂತನ ಐಶ್ವರ್ಯ, ಜನ ಆತನ ಐಶ್ವರ್ಯಕ್ಕೆ ಬರುಳಾಗೆ ಎಲ್ಲವನ್ನೂ ಮರೆತು ಬಿಡುತ್ತಾರೆ. ಐಶ್ವರ್ಯ ಯಾರದೋ ಅವನನ್ನು ಹುಡುಕುವುದಿಲ್ಲ. ಕಾಮಕಾಂಚನದ ಸುಖಕ್ಕಾಗಿ ಎಲ್ಲರೂ ಹಾತೊರೆಯುತ್ತಾರೆ, ಆದರೆ ಅದರಲ್ಲಿ ದುಃಖ ಅಶಾಂತಿ ಇವೇ ಅಧಿಕ. ಈ ಸಂಸಾರ ವಿಶಾಲಾಕ್ಷಿಯ ಸುಳಿಯ ಹಾಗೆ, ದೋಣಿ ಏನಾದರೂ ಅದಕ್ಕೆ ಸಿಕ್ಕಿತು ಎಂದರೆ ಮೇಲೆ ಏಳುವ ಹಾಗೆ ಇಲ್ಲ. ಮತ್ತೆ ಈ ಸಂಸಾರ ಸೀಗೆ ಮುಳ್ಳಿನ ಹಾಗೆ, ಒಂದರಿಂದ ಬಿಡಿಸಿಕೊಂಡೆ ಎಂದರೆ ಇನ್ನೊಂದರಿಂದ ಚುಚ್ಚಿಸಿಕೊಳ್ಳುತ್ತಿ. ಬಲಿಚಕ್ರವರ್ತಿಯ ಕೋಟೆಗೆ ಒಮ್ಮೆ ನುಗ್ಗಿದೆ ಎಂದರೆ ಹೊರಕ್ಕೆ ಬರುವುದು ಬಹಳ ಕಷ್ಟ. ಮನುಷ್ಯ ಬರೆಯಿಂದ ಸುಟ್ಟವನ ಹಾಗೆ ಆಗಿಬಿಡುತ್ತಾನೆ. ಇಷ್ಟು ಮಾತನ್ನು ಹೇಳಿಬಿಟ್ರು, ಇಷ್ಟು ಮಾತನ್ನು ಹೇಳಿಬಿಟ್ರು. ಇದು ಬಹಳ ಪ್ರಧಾನವಾದಂತಹ ಮಾತು. ಇದನ್ನ ಅರ್ಥ ಮಾಡಿಕೊಂಡ್ರೆ ಪ್ರಧಾನ, ಇಲ್ಲದಿದ್ರೆ ಬರೀ ಮಾತು. ಈ ಸೃಷ್ಟಿ ಅಂತ ಹೇಳೋದು ಬಹಳ ವಿಶಾಲವಾಗಿ ಕಾಣ್ತಾ ಇದೆ ನಮಗೆ. ಬರೀ ವಿಶಾಲವಾಗಿ ಕಾಣೋದು ಮಾತ್ರ ಅಲ್ಲ, ನಮ್ಮ ಕಣ್ಣನ್ನ, ಕಿವಿಯನ್ನ, ಮೂಗನ್ನ, ನಾಲಿಗೆಯನ್ನ, ಪಂಚೇಂದ್ರಿಯಗಳೊಂದಿಗೆ ಮನಸ್ಸನ್ನ ಆಕರ್ಷಿಸಿ ಇಟ್ಕೊಂಡಿರುತ್ತದೆ. ಅಷ್ಟು ವೈಭವಪೂರ್ಣವಾದ ಸೃಷ್ಟಿ ಇದು. ದಿನ ಬೆಳಗಾದ್ರೆ ಒಂದಲ್ಲ ಒಂದು ಅದ್ಭುತ,
ಒಂದಲ್ಲ ಒಂದು ಬಗೆಯ ಸೌಂದರ್ಯ, ಒಂದಲ್ಲ ಒಂದು ಬಗೆಯ ಕಲೆ, ಒಂದಲ್ಲ ಒಂದು ಬಗೆಯ ವಿಶೇಷ ನಮ್ಮ ಗಮನಕ್ಕೆ ಬರ್ತಾ ಇರ್ತದೆ. ಅವೆಲ್ಲವೂ ನಮ್ಮನ್ನು ಬೆರಗುಗೊಳಿಸ್ತಾ ಇರ್ತದೆ. ಅವೆಲ್ಲರಿಂದಲೂ ನಾವು ಆಕರ್ಷಿತರಾಗ್ತಾ ಇರ್ತೇವೆ. ಅದರಿಂದ ಹೇಳ್ತಾ ಇದ್ದಾರೆ, ಜನ ಆತನ ಐಶ್ವರ್ಯಕ್ಕೆ ಮರುಳಾಗಿಯೇ ಎಲ್ಲವನ್ನು ಮರೆತು ಬಿಡುತ್ತಾರೆ. ಎಲ್ಲವನ್ನು ಅಂತಂದ್ರೆ ಪರಮಾತ್ಮನ ಮರೆತು ಬಿಡುತ್ತಾರೆ ಅಂತನೋ ಉದ್ದೇಶದಿಂದ ಹೇಳ್ತಾ ಇದ್ದಾರೆ ಇಲ್ಲಿ. ಐಶ್ವರ್ಯ ಯಾರದೋ ಆತನನ್ನು ಹುಡುಕುವುದಿಲ್ಲ, ಐಶ್ವರ್ಯವನ್ನೇ ಅನುಭವಿಸುವುದಕ್ಕೆ ಈ ಜನ ಹೋಗ್ತಾ ಇದ್ದಾರೆ. ಕಾಮಕಾಂಚನದ ಸುಖಕ್ಕಾಗಿ ಎಲ್ಲರೂ ಹಾತೊರೆಯುತ್ತಾರೆ. ಕಾಮಕಾಂಚನ ಅಂತ ಹೇಳ್ತಕ್ಕಂಥದ್ದು ಪ್ರಧಾನವಾದ ವೈಭವ, ಹೆಣ್ಣು, ಹೊನ್ನು, ಮಣ್ಣು, ಭೂಮಿ ಕೂಡ ಪ್ರಧಾನವಾದದ್ದು ಕಾಮಕಾಂಚನವೇ. ಇದನ್ನ ಶ್ರೀರಾಮಕೃಷ್ಣ ನಾವು ಆಗಲೇ ನೋಡಿದಾಗೆ ಇಡೀ ವಚನ ವೇದದಲ್ಲಿ ಮತ್ತೆ ಮತ್ತೆ ಹೇಳ್ತಾ ಇರ್ತಾರೆ. ಇದನ್ನು ನಾವು ಬೇರೆ ಬೇರೆ ದೃಷ್ಟಿಯಿಂದ ನೋಡೋದಕ್ಕಿದ್ದೇವೆ. ಈ ಕಾಮಕಾಂಚನವೇ ಮೊದಲಾದಂತಹ ಭಗವಂತನ ಐಶ್ವರ್ಯ ಏನಿದೆಯೋ ಅದನ್ನು ಅನುಭವಿಸಬೇಕು ಅಂತಾನೆ ಭಗವಂತ ಸೃಷ್ಟಿಸಿರೋದು. ಆ ಕಡೆಯಿಂದ ವಿಷಯವನ್ನ, ಈ ಕಡೆಯಿಂದ ಆ ವಿಷಯವನ್ನು ಅನುಭವಿಸುವುದಕ್ಕೆ ಬೇಕಾದಂತಹ ಇಂದ್ರಿಯಗಳನ್ನ, ಇಂದ್ರಿಯಗಳ ಮೂಲಕ ಅವುಗಳನ್ನು ಅನುಭವಿಸಿದಾಗ ಸಂತೋಷ ಪಡೋದಕ್ಕೆ ಮನಸ್ಸನ್ನ, ಇಷ್ಟನ್ನು ತಯಾರು ಮಾಡಿದವನು ಅವನೇ. ಅಂದಮೇಲೆ ಅವುಗಳನ್ನ ಕೆಟ್ಟದ್ದು ಅಂತ ಭಾವಿಸಿದ್ರೆ ಹೇಗೆ ಇತ್ಯಾದಿ ಪ್ರಶ್ನೆಗಳೆಲ್ಲ ಸ್ವಾಭಾವಿಕವಾಗಿ ಹೇಳುತ್ತವೆ. ಆದರೆ ಶ್ರೀರಾಮಕೃಷ್ಣ ಇಲ್ಲಿ ಅದಕ್ಕೆ ಸಮಾಧಾನ ಹೇಳ್ತಾ ಇದ್ದಾರೆ. ಅದರಲ್ಲಿ ದುಃಖ ಅಶಾಂತಿ ಇವೇ ಅಧಿಕ. ಪ್ರತಿಯೊಬ್ಬ ವೃದ್ಧರನ್ನು ಕೇಳಿದ್ರು ಕೂಡ ದೋಜಿ ಮನೆಯಷ್ಟು ಸುಖಕ್ಕೋಸ್ಕರ ಪರ್ವತದಷ್ಟು ಕಷ್ಟವನ್ನು ಅನುಭವಿಸಬೇಕಾಗ್ತದೆ ಅಂತನೋ ಅಸತ್ಯವನ್ನು ಎಲ್ಲರೂ ಒಪ್ಪಿಕೊಳ್ತಾರೆ. ಸುಖ ಅನುಭವಿಸಿದ್ದು ಎಲ್ಲಿದೆ ಅಂತ ವ್ಯಕ್ತಿಗಳನ್ನು ಕೇಳಿದ್ರೆ ಅವರಿಗೆ ತೋರಿಸೋದಕ್ಕೆ ಗೊತ್ತಿಲ್ಲ. ಕಷ್ಟ ನೀವು ಅನುಭವಿಸ್ತಾ ಇದ್ದಿರಲ್ಲ ಅದೆಲ್ಲಿದೆ ಅಂತ ಕೇಳಿದ್ರೆ ಅದೇ ಇದೆ, ಅದನ್ನು ನೋಡೋದಕ್ಕೂ ಇದೆ, ಕೇಳೋದಕ್ಕೂ ಇದೆ, ಎಷ್ಟು ಯೋಚನೆ ಮಾಡಿದ್ರು ಅದೇ ಇದೆ, ಕೊನೆಗೆ ಉಳಿದದ್ದೆಲ್ಲ ಬರೀ ಕಷ್ಟವೇ. ಸುಖವನ್ನ ದೋಚಿ ಬಾಚಿ ತಬ್ಬಿಕೊಳ್ತೇನೆ ಅಂತ ಹೊರಟಂತ ಮನುಷ್ಯ ಕೊನೆಗೆ ಅವನು ಉಳಿಸಿಕೊಂಡದ್ದು ದುಃಖ ಒಂದೇ. ಅದು ಕೂಡ ಯಾವ ಮಟ್ಟದ ದುಃಖ, ತಾನು ಪಟ್ಟ ಸುಖದ ಮಟ್ಟ ಅದಕ್ಕಿಲ್ಲವೇ ಇಲ್ಲ. ಆ ಸುಖ ಅಂತ ಹೇಳ್ತಕ್ಕಂಥ ಅದನ್ನ ನೆನಪು ಮಾಡಿಕೊಳ್ಳೋದಕ್ಕೂ ಸಾಧ್ಯವಿಲ್ಲದಿರುವಷ್ಟು ಕಷ್ಟದಲ್ಲಿ ಅವನು ಮುಳುಗಿರ್ತಾನೆ. ಸುಖವನ್ನ ಮೆಲುಕು ಹಾಕೋದಕ್ಕೂ ಕೂಡ ಸಾಧ್ಯವಿಲ್ಲದಿರುವಷ್ಟು ಕಷ್ಟಗಳು ಆ ಸುಖ ಅನುಭವಿಸಿದ್ದರ ಪರಿಣಾಮವಾಗಿ ಬಂದು ಮುಚ್ಚಿಕೊಳ್ಳುತ್ತವೆ. ಇದು ಸ್ವಾರಸ್ಯ, ತಮಾಷೆ. ಅದನ್ನ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಅದರಲ್ಲಿ ದುಃಖ ಅಶಾಂತಿ ಇವೇ ಅಧಿಕ. ಶ್ರೀಕೃಷ್ಣ ಹೇಳಿದ, ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಬುದ್ಧ ಹೇಳಿದ, ಕ್ಷಣಿಕಂ ಕ್ಷಣಿಕಂ ಅಸುಖಂ ಅಸುಖಂ. ಈ ಜಗತ್ತು ಬಹಳ ಕ್ಷಣಿಕ, ಹಾಗೆ ನೋಡಿ ಈಗ ಬಂದಾಗ ಎಲ್ಲ ಮುಗದೆ ಹೋಗಿರುತ್ತೆ ಕತೆ. ನಮ್ಮ ಬಾಲ್ಯಗಳನ್ನೆಲ್ಲ, ನಮ್ಮ ಕೌಮಾರ್ಯವನ್ನೆಲ್ಲ, ನಮ್ಮ ಯೌವನವನ್ನೆಲ್ಲ ನೆನಪು ಮಾಡಿಕೊಂಡು ಬಂದ್ರೆ ಅಯ್ಯೋ ಮುಗದೆ ಹೋಯ್ತಲ್ಲ, ಇಷ್ಟು ಬೇಗ ಮುಗೀತದೆ ಅಂತ ನಾವು ಯೋಚನೆ ಮಾಡಿಲ್ವಲ್ಲ ಅಂತ 50-60 ವರ್ಷ ದಾಟಿದ ಮೇಲೆ ನಮ್ಮ ಅನುಭವಕ್ಕೆ ಬರ್ತದೆ. ಶ್ರೀರಾಮಕೃಷ್ಣ ಹೇಳ್ತಾರೆ ಬಹಳ ಸ್ವಾರಸ್ಯವಾಗಿ, ಈ ಭಗವಂತನ ಐಶ್ವರ್ಯ ಅಂತ ಹೇಳ್ತಕ್ಕಂಥದ್ದು ಯಾವ ಬಗೆಯದ್ದು ಅಂತ ಹೇಳ್ತಾ ಇದ್ದಾರೆ. ಈ ಸಂಸಾರ, ಈ ಸಂಸಾರವೇ, ಸಂಸಾರದ ಮೂಲಕವೇ ನಾವು ಭಗವಂತನ ಐಶ್ವರ್ಯವನ್ನು ಅನುಭವಿಸೋದು. ಈ ಸಂಸಾರ ಅಂತ ಹೇಳ್ತಕ್ಕಂಥದ್ದು ವಿಶಾಲಾಕ್ಷಿಯ ಸುಳಿಯ ಹಾಗೆ. ವಿಶಾಲಾಕ್ಷಿ ಅಂದ್ರೆ ಯಾವಳವಳು ಅಂದ್ರೆ ಕಾಮಾನುಭೋಗದ ಹತ್ತಿರ ಹರಿಯತಕ್ಕಂಥ ಒಂದು ಸಣ್ಣ ನದಿ. ಆ ನದಿಯಲ್ಲಿ ಇರ್ತಕ್ಕಂಥ ಒಂದು ಸುಳಿ ಹೇಗೋ ಈ ಸಂಸಾರ ಅನ್ನೋದು ಹಾಗೆ ಅಂತ ಹೇಳ್ಬಿಟ್ರು ಶ್ರೀರಾಮಕೃಷ್ಣ. ಸುಳಿ ಅಂದ್ರೆ ಏನು ಅಂತ ಪಟ್ಟಣಿಗರಿಗೆ ಹೇಗೆ ಗೊತ್ತಾಗುತ್ತೆ? ಒಬ್ಬರು ಪಟ್ಟಣದ ವ್ಯಕ್ತಿ ಈಜುದಕ್ಕೆ ಇಷ್ಟಪಟ್ಟರಂತೆ. ಅದಕ್ಕೆ ಈಜು ಬಲ್ಲಂತಹ ವ್ಯಕ್ತಿ ಅವರಿಗೆ ಹೇಗೆ ಹೇಳ್ಕೊಡೋದು ಅಂತ ಚಿಂತೆ ಮಾಡಿ ಕೊನೆಗೆ ಜಗಲಿ ಮೇಲೆ ಹೇಳ್ಕೊಟ್ರಂತೆ. ಹಾಗೆ ಈ ನಾಗರಿಕರಿಗೆ ಆ ಸುಳಿಯನ್ನು ಹೇಗೆ ತೋರಿಸೋದು? ಆದರೆ ಅವರು ಆ ಸುಳಿಗಿಂತಲೂ ದೊಡ್ಡ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದನ್ನು ನಾನೇನು ಹೇಳಬೇಕಾಗಿಲ್ಲ, ಅದು ಅವರಿಗೆ ಗೊತ್ತಿದೆ. ಆದರೆ ಈ ಸುಳಿಯನ್ನು ಹೇಳಿದರೆ ಅದೆಂಥ ಸುಳಿ, ಮುಳುಗಿ ಹೋಗ್ತಕ್ಕಂಥ ಸುಳಿ ಎಂಥ ಸುಳಿ ಅಂತ ಗೊತ್ತಾಗುತ್ತೆ. ಈ ನದಿ ಹರಿತಾ ಇರುವ ಸಂದರ್ಭದಲ್ಲಿ
ಅಕ್ಕಪಕ್ಕಗಳ ದಡಗಳಲ್ಲಿ ಮಧ್ಯ ಮಧ್ಯ ಬಂಡೆಗಳು ಸಿಕ್ಕುತ್ತವೆ. ಈ ನೀರು ಅಂತ ಹೇಳ್ತಕ್ಕಂಥದ್ದು ಆ ಬಂಡೆಗೆ ಪ್ರದಕ್ಷಿಣವಾಗಿ ಸುತ್ತಿಕೊಂಡು ಹರಿವು ಶುರುವಾಗುತ್ತೆ. ಕೆಲಸತ್ಯ ಆ ಬಂಡೆಯನ್ನು ಕೂಡ ಕೊರೆಯುವುದುಂಟು, ನೀವು ಮೇಕೆದಾಟಿಗೆ ಹೋದ್ರೆ ಗೊತ್ತಾಗುತ್ತೆ. ಅಂತಂತಹ ಬಂಡೆಗಳನ್ನು ಕೂಡ ಅದು ಕತ್ತರಿಸಬಲ್ಲದು, ತೂತು ಕೊರೆಯಬಲ್ಲದು, ದೊಡ್ಡ ದೊಡ್ಡ ತೂತುಗಳನ್ನೇ ಕೊರೆಯಬಲ್ಲದು, ಕರಗಿಸಿ ಮರಳನಾಗೇ ಮಾಡಿಬಿಡ್ತದಲ್ಲ ಇನ್ನೇನು. ಈಗ ಆ ಬಂಡೆಗೆ ಈ ನೀರು ಸುತ್ತು ಬರುವ ಸಂದರ್ಭದಲ್ಲಿ ಆ ಬಂಡೆಯ ಪಕ್ಕದಲ್ಲಿ ಇರ್ತಕ್ಕಂತಹ ಮಣ್ಣು ಇದೆಯಲ್ಲ, ಆ ನೀರು ಸುತ್ತುವಾಗ ಸುಳಿ ಉಂಟಾಗ್ತದೆ. ಆ ಸುಳಿಯ ಜೋರ್ನಿಂದಾಗಿ ಮಣ್ಣು ಕಿತ್ತು ಕಿತ್ತು ಮೇಲೆ ಬರ್ತಾ ಇರ್ತದೆ. ಈ ರೀತಿಯಲ್ಲಿ ಅಲ್ಲಿ ಒಂದು ಹೊಂಡ ಬೀಳುತ್ತದೆ. ಆ ಹೊಂಡ ಅಷ್ಟಕ್ಕೆ ನಿಲ್ಲೋದಿಲ್ಲ, ನೀರು ನಿರಂತರವಾಗಿ ಹರಿದು ಅಲ್ಲಿ ಸುಳಿಯೋಪಾದಿಯಲ್ಲಿ ಹರಿಯೋದ್ರಿಂದ ಆ ಹೊಂಡ ಬರ್ತಾ ಬರ್ತಾ ಜಾಸ್ತಿ ಆಗ್ತಾ ಇರ್ತದೆ. ಅದು ಎಷ್ಟು ಆಳಕ್ಕೆ ಹೋಗ್ತದೆ ಅಂತ ಕಂಡವರೇ ಇಲ್ಲ. ಯಾತಕ್ಕೆ ಅಂದ್ರೆ ಆಳಕ್ಕೇನೋ ಹೋಗ್ತಾರೆ, ಮತ್ತೆ ಅವ್ರು ಹೇಳೋದಕ್ಕೆ ಅವ್ರು ಉಳಿಯೋದಿಲ್ಲ. ಆ ಸುಳಿಯೊಳಗೆ ಸಿಕ್ಕಾಕೊಂಡವ್ರು ಯಾರೂ ಬದುಕಿದವರೇ ಇಲ್ಲ ಅಂತನೋ ಮಾತಿದೆ. ದೋಣಿ ಸುರಕ್ಷಿತವಾಗಿ ಅವನು ಬಿಟ್ಟುಕೊಂಡು ಹೋಗ್ತಾ ಇದ್ದೀನಿ ತಿಳ್ಕೊಂಡ್ರು ಕೂಡ ಅಕಸ್ಮಾತ್ ಆ ಸುಳಿ ಹತ್ರಕ್ಕೆ ನಾನು ತಲುಪ್ತು ಅಂತ ಹೇಳಿದ್ರೆ ಆ ಸುಳಿ ತನ್ನ ಒಳಗಡೆ ಎಳೆದುಕೊಂಡು ಬಿಡ್ತದೆ, ಗರ 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 ತಿರುಗೋದಕ್ಕೆ ಶುರುವಾಗ್ತದೆ. ಅಲ್ಲಿಂದ ಹೊರಗಡೆ ಹೋಗೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಅದಕ್ಕೆ. ಯಾಕಂದ್ರೆ ಈ ನೀರಿನ ಶಕ್ತಿ ಬಹಳ ಅದ್ಭುತವಾದ್ದು, ಹಾಗೆ ಅಗ್ನಿಶಕ್ತಿ, ಹಾಗೆ ವಾಯುಶಕ್ತಿ ಇತ್ಯಾದಿ. ಈ ನೀರು ಅಲ್ಲಿ ಸುಳಿಯೋಪಾದಿಯಲ್ಲಿ ತಿರುಗುತ್ತಾ ವಿಶೇಷವಾದ ಶಕ್ತಿಯನ್ನು ಕೂಡಿರುತ್ತದೆ. ಆ ದೋಣಿಯನ್ನು ಅಲ್ಲೇ ತಿರುಗಿಸ್ತಾ ತಿರುಗಿಸ್ತಾ ಕೊನೆ ಅಲ್ಲೇ ಎಳ್ಕೊಂಡು ಬಿಡ್ತದೆ ಒಳಗಡೆ. ಮುಳುಗಿಯೇ ಹೋಗೋದೇ ಕೆಲಸ, ಮುಳುಗಿ ಎಲ್ಲಿ ಹೋಗ್ತದೆ? ಆಗಲೇ ತಯಾರು ಮಾಡಿ ಇಟ್ಟಿದೆ ಆ ನೀರು ಹೊಂಡಾನ. ಅದು ಎಷ್ಟು ದೊಡ್ಡ ಹೊಂಡ ಅಂತ ಹೇಳಿದ್ರೆ ಬಹಳ ಕೆಳಗೆ ಹೋಗ್ತಲೇ ಇರ್ತದೆ. ಆ ದೋಣಿಯನ್ನೋ ಬದುಕಿ ವಾಪಸ್ ಬರುತ್ತೆ, ಯಾಕೆಂದ್ರೆ ಅದಕ್ಕೆ ಬದುಕು ಇಲ್ಲ ಸಾವು ಇಲ್ಲ, ಅದರಿಂದ ಬರ್ತದೆ. ಅದರೊಳಗಿರ್ತಕ್ಕಂಥ ಮನುಷ್ಯ ಎಲ್ಲ ಮುಳುಗಿ ಹೋಗಿ ಅಲ್ಲೇ ಸುತ್ತು ಬಂದು ಸುತ್ತು ಬಂದು ಸುತ್ತು ಬಂದು ಒಳಗಡೆ ಎಳ್ಕೊಂಡು ಹೋಗ್ತಾ ಇರೋದು. ಎಷ್ಟು ಕಷ್ಟಪಟ್ಟು ಬರ್ದೇನೇನೆ ಕೊನೆಗೆ ಕೆಳಗಡೆ ಆ ನೀರಿನ ಅಂಡರ್ ಕರೆಂಟ್ ಅಂತ ಹೇಳ್ತಾರೆ, ಒಳಗಡೆ ಒಂದು ಪ್ರವಾಹ ಇರುತ್ತೆ, ಆ ಪ್ರವಾಹದಲ್ಲಿ ಸಿಕ್ಕಿ ಹೊರಗಡೆ ಬರ್ತಾನೆ. ಮತ್ತೆ ಎಷ್ಟೋ ದೂರ ಹೋಗಿ ಏಳುತ್ತೆ, ಮನುಷ್ಯನಾಗಿ ಅಲ್ಲಿ ಮುಳುಗ್ತಾನೆ, ಶವವಾಗಿ ಏಳುತ್ತೆ. ಇಂತಹ ಒಂದು ಸ್ಥಿತಿ ಈ ಸುಳಿಯ ಅವಸ್ಥೆ. ಆ ಒಂದು ಉದಾಹರಣೆಯನ್ನು ಕೊಟ್ಟು ಹೇಳ್ತಾ ಇದ್ದಾರೆ, ಈ ಸಂಸಾರ ಅಂತ ಹೇಳ್ತಕ್ಕಂಥದ್ದು ವಿಶಾಲಾಕ್ಷಿಯ ಸುಳಿ ಅಂತ. ಅಷ್ಟಕ್ಕೆ ನಿಲ್ಲಿಸಲಿಲ್ಲ ಶ್ರೀರಾಮಕೃಷ್ಣ, ಒಂದು ಉದಾಹರಣೆ ಕೊಟ್ಟು ಹೇಳಿ ನಿಲ್ಲಿಸಬಹುದಾಗಿತ್ತು. ಇನ್ನೊಂದು ಉದಾಹರಣೆ ಕೊಡ್ತಾರೆ ಮತ್ತೆ. ಈ ಸಂಸಾರ ಸೀಗೆ ಮುಳ್ಳಿನ ಹಾಗೆ, ಸೀಗೆ ಪುಡಿಯನ್ನೇ ಎಷ್ಟೋ ಜನ ಈಗ ನೋಡ್ತಾ ಇಲ್ಲ, ಸೋಪು ಬಂದ್ಬಿಟ್ಟಿದೆ. ಇನ್ನು ಸೀಗೆ ಗಿಡ ಎಲ್ಲಿ ನೋಡಿರ್ತಾರೆ? ಸೀಗೆ ಬಳ್ಳಿ ಇದೆಯಲ್ಲ, ಅದರಲ್ಲಿ ಒಂದಷ್ಟು ಮುಳ್ಳು, ಎಲ್ಲೆಲ್ಲಿ ಎಲ್ಲಿ ನೋಡಿದ್ರೆ ಅಲ್ಲಿ ಮುಳ್ಳು. ಅದನ್ನು ತಿಳ್ಕೊಂಡ್ಬಿಟ್ರೆ ನಮ್ಗೆ ಗೊತ್ತಾಗುತ್ತೆ, ಆ ಒಂದು ಮುಳ್ಳಿನ ರಾಶಿ, ಇದು ಮುಳ್ಳಿನ ಗಿಡದ ಮೇಲೆ ಬಟ್ಟೆಯನ್ನು ಹಾಕಿ ಅದನ್ನು ಮತ್ತೆ ನೀವು ತೆಗೆದುಕೊಳ್ಬೇಕು ಅಂತ ಹೊರಟ್ರೆ ಬಹಳ ಕಷ್ಟ ಇದೆ. ಹೇಳ್ತಾರೆ, ಒಂದು ಮುಳ್ಳಿನಿಂದ ಬಿಡಿಸಿಕೊಂಡೆ ಎಂದರೆ ಇನ್ನೊಂದರಿಂದ ಚುಚಿಸಿಕೊಳ್ಳುತ್ತಿ. ಇದು ಎಲ್ರಿಗೂ ಅರ್ಥ ಆಗ್ತಕ್ಕಂಥದ್ದು. ಸಂಸಾರದ ಕೊಂಡಿಯನ್ನು ಒಂದೊಂದು ಕಡೆಯಿಂದ ಬಿಚ್ಚಿಕೊಂಡು ಬರೋಣ ಅಂತ ಹೊರಟ್ರೆ ಇನ್ನೊಂದು ಮತ್ತೊಂದು ಮತ್ತೊಂದು, ಎಷ್ಟೊಂದು ಕೊಂಡಿಗಳಿವೆ, ಎಷ್ಟೊಂದು ಕಡೆ ಚುಚ್ಚಿಕೊಂಡಿದೆ ನಮ್ಮ ವ್ಯಕ್ತಿತ್ವ ಅಂತ ಹೇಳ್ತಕ್ಕಂಥದ್ದು. ಆ ಸಂಸಾರದಲ್ಲಿ ಎಷ್ಟು ಮಟ್ಟಿಗೆ ಹರಿ ಹಂಚಿ ಹೋಗಿದೆ, ಎಷ್ಟು ಕಡೆ ಅಂಟುಕೊಂಡಿದೆ, ತಗಲು ಹಾಕೊಂಡ್ಬಿಟ್ಟಿದೆ ಅಂತ ಹೇಳ್ತಕ್ಕಂಥದ್ದೆಲ್ಲ ಗೊತ್ತಾಗುತ್ತೆ. ಅದರಿಂದ ಬಿಡಬೇಕು ಅಂತ ಹೊರಟಾಗ ಮಾತ್ರ ಗೊತ್ತಾಗ್ತದೆ. ಎಲ್ಲವೂ ಅಚ್ಚುಕಟ್ಟಾಗಿ ಪ್ರತಿಯೊಂದು ಕಡೆ ಅಂಟುಕೊಂಡು ಹಾಯಾಗಿದ್ದೀನಿ ಅಂತ ತಿಳ್ಕೊಂಡ್ರೆ ಆ ವಿಚಾರ ಬೇರೆ. ಅಲ್ಲಿಂದ ಕಿತ್ಕೊಂಡು ಇತ್ ಕಡೆ ಬರಬೇಕು ಅಂತ ಹೇಳಿದ್ರೆ ಎಷ್ಟು ಕಷ್ಟ ಇರುತ್ತೆ. ಯಾತಕ್ಕೆ ಶನಿವಾರ ಶನಿವಾರ ಒಂದ್ಸರ್ತಿ ವಾರಕ್ಕೆ ಒಂದ್ಸಲಿ ಆ ಮನೆಯ ತಾಪತ್ರಿಗಳನ್ನೆಲ್ಲ ಬಿಟ್ಟು ಇಲ್ಲಿಗೆ ಬರಬೇಕಾದ್ರೆ ಎಷ್ಟು ಕಷ್ಟ ಇದೆ, ಎಷ್ಟು ಯೋಚನೆ ಮಾಡ್ತಾ ಇರ್ತೀರಿ. ಅಷ್ಟಾದರೂ ಕೂಡ ಒಂದು ಮುಳ್ಳು ಬಂದು ಅಂಟ್ಕೊಂಡು ಬಿಟ್ಟಿರ್ತಲ್ಲಿ ಕೊನೆಗಳಿಗೇನಲ್ಲಿ, ಅದನ್ನು ಕೂಡ ಕಿತ್ಕೊಂಡು ಬಂದ್ಬಿಡ್ತೀರಿ. ಕೆಲಸತ್ತಿ ಹರಿದು ಹೋಗ್ಬಿಟ್ಟಿರ್ತಿ ಅಲ್ಲಿ ಬಟ್ಟೆ ಎಲ್ಲ. ಅಂತೂ ಈ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಒಂದರಿಂದ ಬಿಡಿಸಿಕೊಂಡೆ ಅಂದರೆ ಇನ್ನೊಂದರಿಂದ ಚುಚ್ಚಿಸಿಕೊಳ್ಳುತ್ತೆ, ಇದು ಸಂಸಾರ. ಎರಡು ಉದಾಹರಣೆ ಆಯಿತು, ಅಷ್ಟಕ್ಕೆ ನಿಲ್ಲಿಸಲಿಲ್ಲ, ಅವ್ರಿಗೆ ತೃಪ್ತಿ ಆಗಲಿಲ್ಲ. ಈ ಸಂಸಾರ ಅಂತನ್ನೋದು ಎಂಥದ್ದು ಅಂತನ್ನೋದನ್ನ ಮಂದ ಮತ್ತಿಗಳಿಗೆ ಮಂದಟ್ಟು ಪಡಿಸೋದಕ್ಕೋಸ್ಕರ ಮತ್ತೊಂದು ಉದಾಹರಣೆ ಕೊಡ್ತಾರೆ.
ಬಲಿಚಕ್ರವರ್ತಿಯ ಕೋಟೆಗೆ ಒಮ್ಮೆ ನುಗ್ಗಿದೆ ಎಂದರೆ ಹೊರಕ್ಕೆ ಬರುವುದು ಬಹಳ ಕಷ್ಟ. ಈ ಬಲಿಚಕ್ರವರ್ತಿಯ ಕೋಟೆಯನ್ನು ಶ್ರೀರಾಮಕೃಷ್ಣ ಎಲ್ಲಿ ಹೋಗಿ ನೋಡ್ಕೊಂಡು ಬಂದರು? ಯಾವಾಗ ನೋಡಿದ್ರು? ಅವರು ಎಲ್ಲೂ ಹೋದವರೇ ಅಲ್ಲ, ದಕ್ಷಿಣೇಶ್ವರವನ್ನು ಬಿಟ್ಟು. ಅಯ್ಯ, ಬಲಿಚಕ್ರವರ್ತಿ ಯಾವ ಕಾಲದವನು? ಅವನು ಕೋಟೆ ಕೊತ್ತಲ ಎಲ್ಲ ಎಲ್ಲಿದೆ ಈಗ? ಎಲ್ಲ ಮೊಘಲರದ್ದು ಬಿಟ್ಟರೆ. ಆದರೆ ಇಲ್ಲಿ ಬಲಿಚಕ್ರವರ್ತಿಯ ಕೋಟೆ ವಿಷಯವೇ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಆ ಕೋಟೆ ಎಂಥದ್ದು ಅಂತ ಹೇಳಿದ್ರೆ ಅದ್ರ ಒಳಗಡೆ ಹೋಗೋದೊಂದೇ ಗೊತ್ತು ಜೀವಿಗೆ, ಹೊರಗಡೆ ಬರೋದು ಹೇಗೆ ಅಂತ ಗೊತ್ತಿಲ್ಲ. ಅಂತನ್ನುವ ಒಂದು ಹೊಸ ವರ್ತಮಾನವನ್ನು ಕೊಡ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಭೂಲ್ ಭುಲಯ್ಯ ಅಂತ ಲಕ್ನೋದಲ್ಲಿ ಒಂದು ಮುಸಲ್ಮಾನರ ಅರಮನೆ ಇದೆ. ಆ ಅರಮನೆಯಲ್ಲಿ ಭೂಲ್ ಭುಲಯ್ಯ ಅಂತ ಒಂದಿದೆ. ಲಕ್ನೋಗೆ ಯಾರ್ಯಾರು ಹೋಗಿದಾರೋ ಅವರಿಗೆಲ್ಲ ಗೊತ್ತಿರುತ್ತದೆ. ಅಲ್ಲಿ ಮಾರ್ಗದರ್ಶಿ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಹೋಗುವಾಗ ಒಳಗಡೆ ಪ್ರವೇಶ ಮಾಡುವಾಗ, ಮೇಲ್ಗಡೆ ಮಾಡಿ ಮೇಲಕ್ಕೂ ಏರ್ಬೇಕು, ಒಳಗಡೆ ಪ್ರವೇಶ ಮಾಡುವಾಗ ಬಹಳ ಅಗಲದ ದಾರಿ, ದೊಡ್ಡ ದೊಡ್ಡ ಮೆಟ್ಲು, ಉತ್ಸಾಹದಿಂದ ಒಳಗಡೆ ನುಗ್ಗಬಹುದು. ಒಳಗಡೆ ನುಗ್ಗಿದ ಮೇಲೆ ಅವನು ಹೇಳ್ತಾನೆ, ಇದರೊಳಗಡೆ ಹೋಗಿ ಅಂತ. ಅಲ್ಲಿ ಒಳಗಡೆ ರಚನೆ ಎಂತಹದ್ದು ಅಂತ ಹೇಳಿದ್ರೆ, ಸುಮಾರು 1.5 ಜನ ಓಡಾಡುವಷ್ಟು ಅಗಲದ ದಾರಿಯದು, ಪುಟ್ಟ ಪುಟ್ಟ ಗಲ್ಲಿಗಳ ರೀತಿಯಲ್ಲಿ ಒಂದೇ ಅಳತೆಯ ದಾರಿ, ಗಲ್ಲಿ ಒಂದೇ ಬಗೆಯ ಬಾಗಿಲುಗಳು, ಆ ಥರದ್ದು 100. ಒಮ್ಮೆ ಅದರೊಳಗೆ ಹೋದ ಅಂತಂದ್ರೆ ಸುಸ್ತಾಗಿ ವಾಪಸ್ ಬರಬೇಕು ಅನ್ನೋ ಹೊತ್ತಿಗೆ ಎಲ್ಲಿ ಬರಬೇಕು ಅಂತ ಗೊತ್ತಾಗೋದಿಲ್ಲ ಅವನಿಗೆ. ಮತ್ತೆ ಮತ್ತೆ ತಿರುಗಿದ ಜಾಗದಲ್ಲಿ ತಿರುಗ್ತಾ ಇರ್ತಾನ. ಇದು ಅವರು ಯಾತಕ್ಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ವೈರಿಗಳು ಬಂದಾಗ ಇವರು ಅವರ ಎದುರುಗಡೆಯಿಂದಲೇನೇ ಓಡೋಗ್ತಾರೆ. ಯಾರು? ಆ ಅರಮನೆಯವರೆಲ್ಲ ಆ ಮಹಾದ್ವಾರ ಮೂಲಕ ಓಡೋಗ್ತಾರೆ. ಓಡೋಗಿ ಆ ಭೂಲ್ ಭುಲಯ್ಯ ಅಂತ ಹೇಳ್ತಕ್ಕಂಥ ಒಂದು ಜಾಗ ನಾನು ವಿವರಿಸಿದ್ನಲ್ಲ, ಈಗ ಅದರೊಳಗೆ ಹೋಗಿ ಸೇರ್ಕೊಳ್ತಾರೆ. ಇವರು ಕೂಡ ಅಲ್ಲಿಗೆ ಬರ್ತಾರೆ. ಇವರೆಲ್ಲ ಹೊಸಬರು, ಹೇಗೆ ವಾಪಸ್ ಬರಬೇಕು ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಅಲ್ಲಿ ಹೋದ ಮೇಲೆ ಇವರು ಖಡ್ಗ ಬಿಚ್ಚುತ್ತಾರೆ, ಬಾ, ಒಬ್ರೊಬ್ಬರನ್ನೇ ಕಡ್ದು ಕಡ್ದು ಹಾಕ್ತಿರ್ತಾರೆ. ಬಹಳ ಸುಖವಾಗಿ ಎಲ್ಲರನ್ನೂ ಸಾಯಿಸಬಹುದು ಅಂತಹ ಒಂದು ಜಾಗ, ಬಹಳ ಸ್ವಾರಸ್ಯಕರವಾಗಿದೆ, ಹೋಗಿ ನೋಡಲೇಬೇಕು. ಅದರೊಳಗೆ ಫೋನಿನ ವ್ಯವಸ್ಥೆ ಕೂಡ ಇದೆ. ಒಂದು ಗೋಡೆ, ಆ ಗೋಡೆಗೆ ಬಾಯಿ ಕೊಟ್ಟು ಮಾತಾಡ್ತಾ ಇದ್ರೆ ಇನ್ನೊಬ್ಬ ಅಲ್ಲಿ ಗೋಡೆಗೆ ಕಿವಿ ಕೊಟ್ಕೊಂಡು ಕೂತಿದ್ರೆ ಆಯ್ತು. ಈ ಕಡೆಯವನು ಇನ್ನೊಂದು ಜಾಗದಲ್ಲಿ ಇರ್ತಕ್ಕಂಥವನಿಗೆ ತನ್ನ ಮಾತನ್ನ ಪಿಸುಗುಟ್ಟುವುದನ್ನು ಇಲ್ಲಿ ಕೇಳಿಸ್ಬೋದು, ನಾನು ಇಲ್ಲಿದ್ದೀನಿ ಅಂತ. ನೋಡು, ಅಲ್ಲಿಂದ ಅವ್ರು ಬರ್ತಾ ಇದ್ದಾರೆ ಅಂತ ಎಲ್ಲ ಹೇಳ್ಬೋದು. ಈ ತರದ ಒಂದು ಅದ್ಭುತವಾದಂತಹ ಭೂಲ್ ಭುಲಯ್ಯ ಅಂತ ಅದಕ್ಕೆ ಹೆಸರು. ಮರೆಸುವಂತಹದ್ದು ಅಂತ, ಕಣ್ಮರೆಸುವಂತಹದ್ದು ಅಂತ ಭೂಲ್ ಭುಲಯ್ಯ, ದಾರಿ ತಪ್ಪಿಸುವಂತಹದ್ದು, ಸರಿದಾರಿಗೆ ಬರೋದಕ್ಕೆ ಬಿಡುವುದೇ ಇಲ್ಲ ಅಂತಹದ್ದು. ಅದೇ ರೀತಿಯಲ್ಲಿ ಈ ಬಲಿಚಕ್ರವರ್ತಿಯ ಕೋಟೆ ಅಂತ ನಾನು ಅರ್ಥ ಮಾಡಿಕೊಂಡೆ. ಆ ಬಲಿಚಕ್ರವರ್ತಿಯ ಈ ಬಗೆಯ ಭೂಲ್ ಭುಲಯ್ಯ ಅನ್ನೋ ಕೋಟೆ ಯಾವ ತರ ಇದೆಯೋ ಆ ರೀತಿಯಲ್ಲಿ ಇದೆ ಸಂಸಾರ. ಇದರೊಳಗೆ ಪ್ರವೇಶ ಮಾಡೋದೊಂದೇ ಗೊತ್ತಿರುತ್ತೆ, ಬಹಳ ಉತ್ಸಾಹದಿಂದ ಮಹಾದ್ವಾರ ಇರುತ್ತದೆ. ಮದುವೆ ಅಂತ ಹೇಳ್ತಕ್ಕಂಥದ್ದು ಸಂಭ್ರಮ ಪೂರ್ವಕವಾಗಿ ನಿಮ್ಮ ಒಳಗಡೆ ತಳ್ಳಿಬಿಡ್ತಾರೆ ಒಳಗಡೆ, ಆಮೇಲೆ ನೀವು ಸುತ್ತ ಬರ್ತಾ ಇರೋದು ಅದರೊಳಗೆ. ಎಷ್ಟು ದಿವಸ ಅಂತ ಹೇಳಿದ್ರೆ ಅದಕ್ಕೇನು ಲೆಕ್ಕ ಇಲ್ಲ. ಇನ್ನೇನಾದರೂ ಒಬ್ಬ ಆ ಯಾರು ಕರ್ಕೊಂಡು ಹೋಗಿದ್ದಾನೋ ಅವನೇ ಕರುಣೆ ಮಾಡಿ ನಿಮ್ಮನ್ನು ಕರ್ಕೊಂಡು ಬಂದರೆ ಉಂಟು, ಅವನಿಗೆ ಮಾತ್ರ ದಾರಿ ಗೊತ್ತಿರುತ್ತದೆ. ಆ ಗುರುವಿಗೆ ಮಾತ್ರ ದಾರಿ ಗೊತ್ತಿರುತ್ತದೆ, ಬಾಕಿ ಉಳಿದವರು ಯಾರಿಗೂ ಗೊತ್ತಿರೋದಿಲ್ಲ. ಆದ್ರಿಂದ ಈ ಸಂಸಾರ ಅಂತ ಹೇಳ್ತಕ್ಕಂಥ ಅದರೊಳಗಡೆ ಪ್ರವೇಶ ಮಾಡುವ ಸಂದರ್ಭದಲ್ಲಿ ಮೊದಲೇ ತಿಳ್ಕೊಂಡು ಹೋದ್ರೆ ಬಹಳ ಒಳ್ಳೇದು, ವಾಪಸ್ ಬರೋದಕ್ಕೆ ಅವಕಾಶ ಆಗುತ್ತೆ. ಅಂತೂ ನಾವು ತಿಳ್ಕೊಳ್ಬೇಕಾದೇನಪ್ಪ ಅಂತಂದ್ರೆ, ಈ ಸಂಸಾರ ಅಂತ ಹೇಳ್ತಕ್ಕಂಥದ್ದು ಬಲಿಚಕ್ರವರ್ತಿಯ ಈ ಬಗೆಯ ಒಳಗಡೆ ನುಗ್ಗಿದ್ರೆ ಹೊರಗಡೆ ಬರೋದಕ್ಕೆ ಸಾಧ್ಯವಿಲ್ಲದಿರುವಂತಹ ಒಂದು ಬಗೆಯ ವಿಶೇಷವಾದ ಕೋಟೆ. ಮದುವೆ ಅಂತಂದ್ಬಿಟ್ಟೆ ನಾನು. ಮುಖ್ಯವಾಗಿ ಸಂಸಾರ ಸಂಸಾರ ಅಂತ ಹೇಳಿದ್ರೆ ಮದುವೆ ಅಲ್ಲದಿದ್ರೆ ಸಂಸಾರವೇ ಇರೋದಿಲ್ಲ. ಮದುವೆ ಇಲ್ಲದಂತಹ ಸಂಸಾರ ಇದೆಯಲ್ಲ, ಅವರು ಸಂಸಾರ. ಈಗ ಮದುವೆ ಮಾಡ್ಕೊಳ್ಳದೇ ಇರೋರು ಕೂಡ ಈ ಪ್ರಪಂಚದಲ್ಲಿ ಇರಲೇಬೇಕಲ್ಲ, ಅವರೂ ಒಂದು ಬಗೆಯ ಕೋಟೆಲೇ ಇರ್ತಾರೆ. ಅವರೇನು ಸುರಕ್ಷಿತವಾಗಿ ಇದ್ದಾರೆ ಅಂತೇನಿಲ್ಲ, ಇನ್ನೂ ಅವರು ವಿಶೇಷವಾದಂತಹ ಸಾಧನಾಪರ ವ್ಯಕ್ತಿಗಳಾಗಿದ್ದರೆ ಮಾತ್ರ ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದ್ರೆ ಅವರು ತಮ್ಮದಲ್ಲದ ಇನ್ನೊಂದು ಯಾವುದೋ ಸಂಸಾರದಲ್ಲಿ ಅಂಟುಕೊಂಡು ಯಾರ್ಯಾರ ಜೊತೆಲೋ ತಗಲು ಹಾಕೊಂಡು ಒದ್ದಾಡ್ತಾ ಇರ್ತಾರೆ ಅಂತಹದ್ದು ಅಲ್ಲೇ ಇರ್ತದೆ. ಆದರೆ
ಈ ಒಂದು ಸಂಸಾರ, ಈ ಕೋಟೆ ಅಂತ ಹೇಳ್ತಕ್ಕಂಥ ಬಲಿಚಕ್ರವರ್ತಿಯ ಕೋಟೆ ಅಂತ ಹೇಳ್ತಕ್ಕಂಥದ್ದು, ಸೀಗೆ ಮುಳ್ಳು ಅಂತ ಹೇಳ್ತಕ್ಕಂಥದ್ದು, ಆಮೇಲೆ ವಿಶಾಲಾಕ್ಷ ಸುಳಿ ಅಂತ ಹೇಳ್ತಕ್ಕಂಥದ್ದು ನಮ್ಮ ಗಮನದಲ್ಲಿ ಇರಬೇಕಾದಂಥದ್ದು. ನಮ್ಮ ಅಂದ್ರೆ ಯಾರ್ದು? ನಮ್ಮ ಅಂತಂದ್ರೆ ನಾನು ಕೂಡ ನಿಮ್ಮ ಜೊತೆ ಸೇರಿಬಿಟ್ಟಲ್ಲ, ನಿಜ. ನಾನು ಕೂಡ ಮತ್ತೆ ಮತ್ತೆ ಎಚ್ಚರಗೊಳ್ಳೇಬೇಕಾಗ್ತದೆ. ಅದಕ್ಕೋಸ್ಕರ ನಾನು ಗೃಹಸ್ಥಾದಿಗಳು ಏನೇನು ಕಷ್ಟಪಡ್ತಾರೋ ಅದನ್ನೆಲ್ಲ ಬಹಳ ಸ್ವಾರಸ್ಯಕರವಾಗಿ ನೋಡ್ತಾ ಇರ್ತೇನೆ. ಆಹಾ, ಸುಖ ಅಂದ್ರೆ ಇದೇ ತಾನೇ ಅಂತ ನನ್ನ ವೈರಾಗ್ಯ ದೃಢ ಆಗೋದಕ್ಕೆ ಅದನ್ನೆಲ್ಲ ನಾನು ಬಳಸ್ಕೊಳ್ತೀನಿ. ಆಮೇಲೆ ಇದನ್ನ ಒಂದು ಮುಂಜಾಗೃತಿಯಾಗಿ ತಗೊಳ್ಬೇಕು ಅಂತಂದ್ರೆ ಯುವಕರು ಕೇಳಿರ್ಬೇಕು ಈ ಮಾತನ್ನ. ಅವರು ಮಾತ್ರ ಇದನ್ನು ಮುಂಜಾಗರೂಕತೆಯಿಂದ ತಗೊಂಡು ಮುಂದೆ ಏನು ಮಾಡಬೇಕು ಅದಕ್ಕೆ ಬೇಕಾದಂತಹ ಪೂರ್ವ ತಯಾರಿ, ಪೂರ್ವ ಸಿದ್ಧತೆ ಇವುಗಳನ್ನೆಲ್ಲ ಇಟ್ಕೊಂಡು ಸಂಸಾರದಲ್ಲಿ ಇಳಿದಿದ್ರೆ ಇಳಿಬಹುದು. ಶ್ರೀರಾಮಕೃಷ್ಣ ಇಷ್ಟನ್ನು ಹೇಳಿ ಆಮೇಲೆ ಇನ್ನೊಂದು ವಾಕ್ಯವನ್ನು ಹೇಳ್ತಾರೆ. ಮನುಷ್ಯ ಬರೆಯಿಂದ ಸುಟ್ಟವನ ಹಾಗೆ ಆಗಿಬಿಡುತ್ತಾನೆ, ಬರೆಯಿಂದ ಸುಟ್ಟವನಂತೆ ಆಗಿಬಿಡುತ್ತಾನೆ. ಬರೆಯಿಂದ ಸುಟ್ಕೊಳ್ಳೋದಂದ್ರೆ ಹೇಗೆ? ಒಂದು ಸರಳನ್ನ ಬೆಂಕಿಗೆ ಹಾಕಿ ಕಾಸಿ ಬೆನ್ನ ಮೇಲೆ ಇಳಿಬಿಟ್ರೆ ಆಮೇಲೆ ಏನಾಗುತ್ತೆ ಅಂತ ನೋಡಿದ್ರೆ ಆಗ ಬರೆ ಅಂದ್ರೆ ಏನು ಅಂತ ಗೊತ್ತಾಗ್ತದೆ. ಈ ಬರೆ ಎಳಿವಾಗಲೂ ಕೂಡ ನೋವಿರ್ತದೆ, ವಾಸಿ ಆದ ಮೇಲೂ ಕೂಡ ಗುರುತಿರ್ತದೆ. ಎಷ್ಟು ಜನರನ್ನ ಬೇಕಾದ್ರೆ ನೀವು ನೋಡಬಹುದು, ಆ ಬರೆ ಅಂತ ಹೇಳ್ತಕ್ಕಂಥದ್ದು ಬೆನ್ನಲ್ಲಿ ಇಲ್ದಿರ ಹೋಗ್ಬಹುದು, ಪ್ರತಿಯೊಬ್ಬರ ಮುಖದಲ್ಲೂ ಕೂಡ ಇದೆ. ಒಂದೊಂದು ಗೆರೆಯೂ ಕೂಡ ಒಂದೊಂದು ಬರೆ. ಚಿಂತೆ, ತಾಪತ್ರಯ, ಏಟುಗಳ ಮೇಲೆ ಏಟು, ಇವುಗಳೇ ಬರೆಗಳು. ಆ ಬರೆಯನ್ನು ತಿಂದಂತಹ ಮನುಷ್ಯರು ಬಹಳ ಜನ ಇದ್ದಾರೆ. ನಾವು ಸಂಸಾರದಿಂದ ಪಡ್ತಕ್ಕಂತಹ ಸುಖ ಏನಪ್ಪ ಅಂದ್ರೆ ಬರೆ. ಇಷ್ಟು ಘೋರವಾಗಿ ಶ್ರೀರಾಮಕೃಷ್ಣರು ಸಂಸಾರದ ಚಿತ್ರವನ್ನು ನಮ್ಮ ಮುಂದೆ ಇಡ್ತಾರೆ. ಇದನ್ನು ಕೇಳಿದಂತಹ ಭಕ್ತ ಒಬ್ಬ ಉದ್ಗರಿಸ್ತಾನೆ, ಹಾಗಾದ್ರೆ ಉಪಾಯ? ಇದನ್ನು ತಪ್ಪಿಸ್ಕೊಳ್ಬರೋದಕ್ಕೆ ಉಪಾಯ ಏನು ಅಂತ ಕೇಳ್ಬಿಟ್ಟ. ಇವನು ಕೇಳಬೇಕಾದ್ರೆ ಮೊದಲೇನೇನೆ ನಾನು ಈಗ ವಿವರಿಸುವಾಗಲೇ ಎಷ್ಟೋ ಜನ ಇದರೊಳಗೆ ಆ ಪ್ರಶ್ನೆಯನ್ನು ಹಾಕ್ಕೊಂಡಿರ್ಬೋದು. ಆದರೆ ಆ ರೀತಿಯಲ್ಲಿ ಹೇಳ್ತಕ್ಕಂತಹ ಶ್ರೀರಾಮಕೃಷ್ಣೇ ಮೊದಲಾದಂತಹ ಗುರುಗಳು ಇದ್ರು. ಅದರಿಂದ ಪಾರಾಗೋದು ಉಪಾಯ ಏನು ಅಂತ ಹೇಳ್ತಕ್ಕಂತಹ ಭಕ್ತರು ಕೂಡ ಅವತ್ತು ಇದ್ರು, ಇವತ್ತು ಇರ್ತಾರೆ, ಮುಂದೆಗೂ ಬರ್ತಾರೆ. ಹಾಗಾದ್ರೆ ಉಪಾಯ ಏನು ಅಂತ ಭಕ್ತ ಕಾತರನಾಗಿ ಕೇಳಿದಾಗ ಶ್ರೀರಾಮಕೃಷ್ಣ ಹೇಳ್ತಾರೆ, ನೇರವಾಗಿ ಹೇಳ್ತಾರೆ. ಈಗಾಗಲೇ ಹಲವಾರು ಸತಿ ಹೇಳಿದಾಗಿದೆ, ಸಾಧು ಸಂಘ ಮತ್ತು ಪ್ರಾರ್ಥನೆ. ಇಲ್ಲಿ ಈ ಸುಳಿಯಿಂದ ಪಾರಾಗೋದಕ್ಕೆ ನಿಜಕ್ಕೂ ನೋಡಿದ್ರೆ ಹಲವಾರು ಉಪಾಯಗಳಿವೆ. ಈ ವಚನ ವೇದವನ್ನು ನಾವು ಅಧ್ಯಯನ ಮಾಡ್ತಾ 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 ಶ್ರೀರಾಮಕೃಷ್ಣರೇ ಇನ್ನಷ್ಟು ಉಪಾಯಗಳನ್ನು ಹೇಳೋದನ್ನು ನಾವು ನೋಡೋದಕ್ಕಿದ್ದೇವೆ. ಆದರೆ ಈಗ ಕೊಟ್ಟಂತ ಉಪಾಯ ಒಂದು ಇದು, ಸಾಧು ಸಂಘ ಮತ್ತು ಪ್ರಾರ್ಥನೆ. ಇದನ್ನ ಮನಸ್ಸಲ್ಲಿ ನಾವು ನಾಟಿಸಿಕೊಳ್ಬೇಕು. ವೈದ್ಯನ ಹತ್ತಿರಕ್ಕೆ ಹೋಗದೇ ಇದ್ರೆ, ರೋಗ ಗುಣವಾಗುವುದಿಲ್ಲ. ವೈದ್ಯನ ಹತ್ತಿರಕ್ಕೆ ಹೋಗದೇ ಇದ್ರೆ ಶ್ರೀರಾಮಕೃಷ್ಣ ಹೇಳುವ ಮಾತು, ರೋಗ ಗುಣವಾಗುವುದಿಲ್ಲ. ಸಾಧು ಸಂಘವನ್ನ ಎಲ್ಲೋ ಒಂದು ದಿನ ಮಾಡಿಬಿಟ್ರೆ ಸಾಲದು, ಅದು ಸರ್ವದಾ ಅವಶ್ಯಕ. ರೋಗ ತಗಲಿಕೊಂಡೇ ಇರುತ್ತೆ. ವೈದ್ಯನ ಸಹವಾಸ ಮಾಡದೇ ಇದ್ರೆ ನಾಡಿಜ್ಞಾನ ದೊರಕದು, ಒಡನೊಡನೆ ಸುತ್ತಾಡಬೇಕಾಗ್ತದೆ. ಆಗ ಅರಿತುಕೊಳ್ಬಹುದು ಯಾವುದು ಕಫದ ನಾಡಿ, ಯಾವುದು ಪಿತ್ತದ ನಾಡಿ ಅಂತ. ಇಲ್ಲಿ ಶ್ರೀರಾಮಕೃಷ್ಣರು ನಮ್ಮ ಜೀವನದಲ್ಲಿ ರೋಗ ಒಂದು ಅಂಟ್ಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಯಾವ ರೋಗ ಅದು? ಭವರೋಗ. ಇದನ್ನ ಪುರಂದರದಾಸರು ಎಷ್ಟು ಸ್ವಾರಸ್ಯವಾಗಿ ಹೇಳಿದ್ದಾರೆ ನೋಡಿ. ಆವರೋಗನಗೆ ದೇವಧನ್ವಂತ್ರಿ, ಆವರೋಗನಗೆ ದೇವಧನ್ವಂತ್ರಿ ಸಾವಧಾನದಿಯನ್ನ ಕೈ ಪಿಡಿದು ನೋಡಯ್ಯ, ಆವರೋಗವು ಎನಗೆ
ದೇವಧನ್ವಂತ್ರಿ. ಹರಿಮೂರ್ತಿಗಳು ಎನ್ನ ಕಂಗಳಿಗೆ ಕಾಣಿಸವು, ಹರಿಯ ಕೀರ್ತನೆಯು ಕೇಳಿಸದು ಕಿವಿಗೆ. ಹರಿಮಂತ್ರ ಸ್ತೋತ್ರ ಬಾರದು ಎನ್ನ ನಾಲಿಗೆಗೆ, ಹರಿಪ್ರಸಾದವ ಜೀವೆ ಸವಿಯ ದೈಯ. ಆವರೋಗವು ಎನಗೆ ದೇವಧನ್ವಂತ್ರಿ, ಹರಿಪಾದ ಸೇವೆಗೆ ಹಸ್ತಗಳು ಚಲಿಸವು, ಗುರು ಹಿರಿಯ ರಂಗ್ರಿಗೆ ಶಿರಬಾಗದು. ಹರಿಯ ನಿರ್ಮಾಲ್ಯವ ಗ್ರಾಣಿಸದು ನಾಸಿಕವು, ಹರಿಯಾತ್ರೆಗಳಿಗೆನ್ನ ಕಾಲೇಳದಯ್ಯ. ಧನ್ವಂತ್ರಿ ಅನಾಥ ಬಂಧು ಗೋಪಾಲ ವಿಠಲರೇಯ, ಎನ್ನ ಭಾಗದ ವೈದ್ಯ ನೀನೆ ನೀನೆ. ಅನಾದಿ ಕಾಲದ ಭವರೋಗ ಕಳೆಯಯ್ಯ, ನಾನೆಂದಿಗೂ ಮರೆಯೇ ನಿನ್ನ ಉಪಕಾರ. ಅವರೋಗವು ಎನಗೆ ದೇವಧನ್ವಂತ್ರಿ, ಸಾವಧಾನದಿಯನ್ನ ಕೈ ಪಿಡಿದು ನೋಡಯ್ಯ. ಅವರೋಗವು ಎನಗೆ ದೇವಧನ್ವಂತ್ರಿ. ಭವರೋಗ ಹರಿಮೂರ್ತಿಗಳು ನನ್ನ ಕಂಗಳಿಗೆ ಕಾಣಿಸವು, ಕಣ್ಣಿಗೆ ರೋಗ ಬಂದಿದೆ. ಹರಿಯ ಕೀರ್ತನೆಯು ಕೇಳಿಸದು ಕಿವಿಗೆ, ಕಿವಿ ಕಿವಿಡಾಗಿದೆ ಅಥವಾ ಕಿವಿಯ ಎಫಿಷಿಯನ್ಸಿ ಹೊರಟೋಗ್ಬಿಟ್ಟಿದೆ, ಸಾಮರ್ಥ್ಯ ಹೊರಟೋಗ್ಬಿಟ್ಟಿದೆ. ಹರಿಮಂತ್ರ ಸ್ತೋತ್ರ ಬಾರದು ಎನ್ನ ನಾಲಿಗೆಗೆ, ಹರಿಪ್ರಸಾದವ ಜಿವ್ವೆ ಸವಿಯದಯ್ಯ. ಹೋಟೆಲ್ನ ಮಸಾಲ ದೋಸೆನೇ ಆಗಬೇಕು, ಪ್ರಸಾದ ರೂಪವಾಗಿ ತಿನ್ನಬೇಕು ಅಂತ ಹೇಳ್ತಕ್ಕಂಥದ್ದು ಅದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇದೇ ರೋಗ ಅಂತ ಹೇಳಿದರೆ ಇದು ಭವರೋಗ. ಮತ್ತೆ ಮತ್ತೆ ಹುಟ್ಟೋದು, ಮತ್ತೆ ಮತ್ತೆ ಸಾಯೋದು, ಜೀವನದ ಪುರುಷಾರ್ಥ ಏನಿದೆಯೋ ಅದನ್ನು ಮಾತ್ರ ಮರೆತು ಬಿಡೋದು. ಆ ಪುರುಷಾರ್ಥ ಅನ್ನೋದೇನಿದೆಯೋ ಅದು ನಮ್ಮ ಗಮನಕ್ಕೆ ಬಂದರೆ, ಅದು ನಮಗೆ ಅರಿವಾದರೆ, ಅದನ್ನು ಅನುಭವಿಸುವುದಕ್ಕೆ ಸಾಧ್ಯವಾದರೆ ರೋಗ ಇಲ್ಲ. ಶ್ರೀರಾಮಕೃಷ್ಣ ಇನ್ನೊಂದು ಉದಾಹರಣೆ ಕೊಟ್ಟಿದ್ದಾರೆ ಅದಕ್ಕೆ, ಕಾಮಾಲೆ ರೋಗ ಅಂತ. ಕಾಮಾಲೆ ರೋಗ ಬಂದರೆ ಎಲ್ಲವೂ ಹಳದಿಯಾಗಿ ಕಾಣ್ತದೆ, ಎಲ್ಲರಿಗೂ ಕಾಣ್ತಕ್ಕಂತಹ ಬಣ್ಣವೇ ಬೇರೆ, ಇವನ ಬಣ್ಣವೇ ಬೇರೆ. ಅದು ಹೋಗಬೇಕಾದ್ರೆ ಕಲ್ಲು ಸಕ್ಕರೆಯನ್ನು ಕೊಡಬೇಕು, ಆದರೆ ಕಲ್ಲು ಸಕ್ಕರೆ ತಿನ್ನೋದಕ್ಕಾಗುವುದಿಲ್ಲ ಅವನ ಕೈನಲ್ಲಿ, ಯಾತಕ್ಕೆ ಅಂದ್ರೆ ಕಹಿ ಅದು. ಹಾಗೇನೇನೆ ನಮಗೆ ಕಾಮಾಲೆ ರೋಗ ಅಲ್ಲ, ಕಾಮರೋಗ. ಅದರಿಂದಾಗಿ ನಮ್ಮ ನೋಡತಕ್ಕಂಥ ದೃಷ್ಟಿ ಮಂಜಾಗಿಬಿಟ್ಟಿದೆ. ಇದಕ್ಕೆ ಪರಿಹಾರ ಏನಪ್ಪ ಅಂತ ಹೇಳಿದ್ರೆ ಭಗವನ್ನಾಮ. ಆದರೆ ನಾಲ್ಗೆಗೆ ರುಚಿಸೋದಿಲ್ಲ ಅದು. ಹೇಗೆ ಕಲಸಕ್ಕರೆ ರುಚಿಸೋದಿಲ್ವೋ, ಈ ಭಗವನ್ನಾಮ ಕೂಡ ರುಚಿಸೋದಿಲ್ಲ ಮನಸ್ಸಿಗೆ. ಆದರೆ ಯಾವುದು ರುಚಿಸೋದಿಲ್ವೋ ಅದನ್ನೇ ತಿನ್ನಿಸಬೇಕಾಗಿದೆ. ಯಾವುದನ್ನ ರೋಗಿ ಆಗೋದಿಲ್ಲ ಅಂತ ಹೇಳ್ತಾನೋ
ಅವನ ಹೊಟ್ಟೆಗೆ ಅದೇ ಆಗ್ತದೆ, ಅದೇ ಅವನಿಗೆ ಔಷಧವಾಗ್ತದೆ. ಆದ್ರಿಂದ ಅದನ್ನು ತಿನ್ನಬೇಕವನು. ತಿನ್ನುತ್ತಾ ತಿನ್ನುತ್ತಾ ತಿನ್ನುತ್ತಾ, ಕಹಿಯಾದರೂ ಕೂಡ ತಿನ್ನುತ್ತಾ ತಿನ್ನುತ್ತಾ ತಿನ್ನುತ್ತಾ, ಅದು ಪಿತ್ತಕೋಶವನ್ನು ತಲುಪಿ ಆ ಪಿತ್ತಕೋಶವನ್ನು ಸರಿಪಡಿಸಿದಾಗ ರೋಗ ವಾಸಿಯಾಗ್ತಾ ಇರುತ್ತದೆ. ಆಮೇಲೆ ಅದೇ ಕಲ್ಲು ಸಕ್ಕರೆ ಮೊದಲು ಕಹಿಯಾಗಿ ಇದ್ದು ಸಿಹಿಯಾಗ್ತಾ ಬರ್ತದೆ. ಯಾವಾಗ ಕಲ್ಲು ಸಕ್ಕರೆ ಅಂತ ಇರತಕ್ಕಂಥದ್ದು ಸಿಹಿಯಾಗ್ತಾ ಬರ್ತದೋ ಅವನ ರೋಗ ವಾಸಿಯಾಗ್ತಾ ಬಂತು ಅಂತ ಅರ್ಥ. ಹಾಗೇನೇನೆ ಭಗವನ್ ನಾಮ ಜಪ ಅಂತ ಹೇಳ್ತಕ್ಕಂಥದ್ದು ನಮಗೆ ರುಚಿಯಾಗ್ತಾ ಬರ್ತದೋ ಆಗ ನಮಗೆ ಈ ಸಂಸಾರದ ರೋಗ ಅಂತ ಹೇಳ್ತಕ್ಕಂಥದ್ದು ವಾಸಿಯಾಗ್ತಾ ಬಂತು ಅಂತ ಅರ್ಥ. ಭಗವನ್ ನಾಮ ಜಪ ಮಾಡಿದ್ರೆ ಏನು ಪ್ರಯೋಜನ ಅಂತ ಕೇಳಿದ್ರೆ ಈ ರೋಗ ಅಂತ ಹೇಳ್ತಕ್ಕಂಥದ್ದು ವಾಸಿಯಾಗಿ ಈ ಸಂಸಾರದ ರೋಗ ಅಂತ ಹೇಳಿದ್ರೆ ಬಗೆ ಬಗೆಯ ಬಡಬಾರದ ಯಾತನೆ, ಅವನು ಬೈದ, ಇವನು ಹೊಗಳದ, ಇವನು ತೆಗಳದ, ಇಂಥದ್ದು ನಮಗೆ ತುಂಬಾ ತುಂಬಿಕೊಂಡಿರುತ್ತದೆ. ಹೊಗಳಿಕೆ ತೆಗಳಿಕೆಯಿಂದ ನಾವು ಸುಸ್ತಾಗಿ ಬಿಟ್ಟಿರ್ತೇವೆ, ಲಾಭ ನಷ್ಟಗಳಿಂದ ಸುಸ್ತಾಗಿ ಬಿಟ್ಟಿರ್ತೇವೆ, ಸಾವುಗಳಿಂದ ಸುಸ್ತಾಗಿ ಬಿಟ್ಟಿರ್ತೇವೆ, ಜೀವನ ಇಡೀ ಸುಸ್ತಾಗಿ ಬಿಟ್ಟಿರ್ತೇವೆ. ಬಗೆ ಬಗೆಯ ಹಸಿವುಗಳು ನಮ್ಮನ್ನು ಕಾಡ್ತಾ ಇವೆ, ಸೇವುಗಳಿಂದೆಲ್ಲ ಸುಸ್ತಾಗಿ ಬಿಟ್ಟಿರ್ತೇವೆ. ಈ ರೋಗದ ಪರಿಣಾಮ ಅದೆಲ್ಲ ದುಷ್ಪರಿಣಾಮ. ಇದರಿಂದ ಹೋಗಲಾಡಿಸ್ಕೊಳ್ಳೋದಕ್ಕೆ ಆ ಭಗವನ್ ನಾಮ ಜಪ ಅಂತ ಹೇಳ್ತಕ್ಕಂಥದ್ದು ಅದನ್ನಿಲ್ಲಿ ಯಾವ ತರ ಹೇಳ್ತಾ ಇದ್ದಾರೆ, ಪ್ರಾರ್ಥನೆ. ಈ ಪ್ರಾರ್ಥನೆ ಮಾಡಬೇಕಾದ್ರೆ ಮೊದಲು ಸಾಧು ಸಂಘ, ಅದಕ್ಕೆ ಉದಾಹರಣೆ ಕೊಡ್ತಾ ಇದ್ದಾರೆ ನೋಡಿ. ವೈದ್ಯನ ಹತ್ತಿರಕ್ಕೆ ಹೋಗದೇ ಇದ್ರೆ ರೋಗ ಗುಣವಾಗುವುದಿಲ್ಲ. ಸಾಧು ಸಂಘವನ್ನು ಎಲ್ಲೋ ಒಂದು ದಿನ ಮಾಡಿಬಿಟ್ರೆ ಸಾಲದು, ಅದು ಸರ್ವದಾ ಅವಶ್ಯಕ. ರೋಗ ತಗಲಿಕೊಂಡೇ ಇರುತ್ತದೆ. ಕ್ರಾನಿಕ್ ಡಿಸೀಸ್, ಜನ್ಮದಾರಭ್ಯದ ಕಾಯಿಲೆ ಅದು. ಸಾಮಾನ್ಯವಾದ ಔಷಧಕ್ಕೆಲ್ಲ ಅದು ಜಗ್ಗೋದಿಲ್ಲ, ಬಗ್ಗೋದಿಲ್ಲ. ಅದಕ್ಕೆ ಮತ್ತೆ ಮತ್ತೆ ಸಾಧು ಸಂಘ ಮಾಡಬೇಕು. ಹೇಗೆ ದೊಡ್ಡ ದೊಡ್ಡ ಕಾಯಿಲೆ ಬಂದಿರತಕ್ಕಂಥವನು ವಾರಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ಆ ಒಂದು ಡಾಕ್ಟರ್ನ ನೋಡ್ಕೊಂಡು ಹೋಗ್ತಾನೋ, ಅಥವಾ ದುಡ್ಡು ಕಾಸು ಇರತಕ್ಕಂಥವರಾದ್ರೆ ಮತ್ತೆ ಮತ್ತೆ ಮನೆಗೆ ಕರೆಸ್ಕೊಳ್ತಾನೋ? ಆ ರೀತಿಯಲ್ಲಿ ಮತ್ತೆ ಮತ್ತೆ ಸಾಧು ಸಂಘ ಮಾಡಬೇಕು. ಸಾಧು ಸಂಘ ಮಾಡಿದ್ರೆ ಸಾಲದು, ಪ್ರಾರ್ಥನೆ ಅಂತ ಹೇಳ್ತಕ್ಕಂಥ ಅದನ್ನ ಇಟ್ಕೊಳ್ಬೇಕು. ಅದಕ್ಕಿಂತ ಮೊದಲು ಈ ವೈದ್ಯನ ಕಥೆನೇ ಅವರು ಹೇಳ್ತಾ ಇದ್ದಾರೆ. ವೈದ್ಯನ ಸಹವಾಸ ಮಾಡದೇ ಇದ್ರೆ ನಾಡಿ ಜ್ಞಾನ ದೊರಕದು, ಒಡನೊಡನೆ ಸುತ್ತಾಡಬೇಕಾಗುತ್ತದೆ. ಆಗ ಅರಿತುಕೊಳ್ಳಬಹುದು ಯಾವುದು ಕಫದ ನಾಡಿ, ಯಾವುದು ಪಿತ್ತದ ನಾಡಿ ಅಂತ. ನಾಡಿ ಹಿಡಿಯುವಂತಹದ್ದು ಇಲ್ಲಿ. ಈಗ ಎಲ್ಲರೂ ಹಿಡಿತಾರೆ, ಅದು ನಾಡಿ ಅಲ್ಲ, ಕೈ ಅಷ್ಟೇ. ಎಷ್ಟು ಕೈ ಕೊಡಬಹುದು ಅಂತ ಅಷ್ಟೇನೆ. ಸರಿಯಾದ ರೀತಿಯಲ್ಲಿ ನಾಡಿ ಹಿಡಿಯತಕ್ಕಂಥದ್ದೊಂದು ದೊಡ್ಡ ಕಲೆ. ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡುವ ಸಂದರ್ಭದಲ್ಲಿ ತಂಬೂರಿ ಶ್ರುತಿಯನ್ನು ಹಿಡಿಯತಕ್ಕಂಥದ್ದು ಅದನ್ನು ಮೊದಲು ಕಲ್ತ್ಕೊಳ್ಬೇಕಾಗುತ್ತೆ. ಹೇಗೋ ಹಾಗೆ ನೀನು ವೈದ್ಯಕೀಯವನ್ನು ಅಭ್ಯಾಸ ಮಾಡಬೇಕಾದ್ರೆ ನಾಡಿ ಹಿಡಿಯುವುದನ್ನು ಮೊದಲು ಕಲಿಯಬೇಕು. ಆಯುರ್ವೇದ ಶಾಸ್ತ್ರಕ್ಕನುಸಾರವಾಗಿ ಮೂರು ನಾಡಿಗಳಿವೆ, ವಾತದ ನಾಡಿ, ಕಫದ ನಾಡಿ, ಪಿತ್ತದ ನಾಡಿ ಅಂತ. ವಾತ, ಪಿತ್ತ, ಕಫ, ಈ ಮೂರು ನಮ್ಮ ಶರೀರದಲ್ಲಿ ತುಂಬಿಕೊಂಡಿದೆ. ಈ ಮೂರು ಒಂದು ದೃಷ್ಟಿಯಿಂದ ಕೆಟ್ಟದ್ದು, ಇನ್ನೊಂದು ದೃಷ್ಟಿಯಿಂದ ಒಳ್ಳೆಯದು. ಇವುಗಳೆಲ್ಲ ಸಮ ಪ್ರಮಾಣದಲ್ಲಿ ಇರಬೇಕು ಅಂತ ಒಂದು ಮಾತಿದೆ. ಸಮ ಪ್ರಮಾಣದಲ್ಲಿದ್ದರೆ ಆರೋಗ್ಯ, ಅಸಮ ಪ್ರಮಾಣದಲ್ಲಿದ್ದರೆ ಅನಾರೋಗ್ಯ. ಅದಕ್ಕೋಸ್ಕರವೇ ತ್ರಿಫಲಾಚೂರ್ಣ, ತ್ರಿಫಲಾಚೂರ್ಣ ಅಂತ ಅನ್ನೋದನ್ನ ಬಹಳ ಪ್ರಧಾನವಾಗಿ ಹೇಳ್ತಾರೆ ಆಯುರ್ವೇದ ಶಾಸ್ತ್ರದಲ್ಲಿ. ಈ ತ್ರಿಫಲ ಅಂತ ಹೇಳತಕ್ಕಂಥದ್ದು ಈ ತ್ರಿವಿಧವಾದಂತಹ ದೋಷಗಳಿಗೆ ಪರಿಹಾರ ಅಂತ, ಅದು ಬೇರೆ ಕತೆ. ಇಲ್ಲಿ ನಾಡಿ ಹಿಡಿಯತಕ್ಕಂಥದ್ದು ಬಹಳ ಮುಖ್ಯ. ನಾಡಿ ಹಿಡಿದಾಗ ಇಂಥ ಕಾಯಿಲೆಯೇ ಉಲ್ಬಣಗೊಂಡಿದೆ ಅಂತ ಹೇಳ್ತಕ್ಕಂಥದ್ದು ಆ ನಾಡಿಯ ಮಿಡಿತದಿಂದಲೇ ತಿಳಿಬಹುದು. ಒಬ್ಬ ವೈದ್ಯರು ನನ್ನ ನಾಡಿಯನ್ನು ಹಿಡಿದು ಹೇಳ್ಬಿಟ್ರು, ಅವರು ನೀವು ನಿಮ್ಮ ತಾಯಿಗೆ ಹಿರೇಮಗ ಅಂತ. ಆಶ್ಚರ್ಯ ಆಗೋಯ್ತು ನನಗೆ. ನಿಜ ಅದು, ಇಂಥದ್ದನ್ನೆಲ್ಲ ಹೇಳೋದಕ್ಕೆ ಸಾಧ್ಯ ಆಗ್ತದೆ ನಾಡಿ ಹಿಡಿದು ಅಂತ ಅನ್ನೋದನ್ನ ನಾವು ಗಮನಿಸಿದಾಗ ಈ ನಾಡಿ ಹಿಡಿಯತಕ್ಕಂಥದ್ದು ಎಷ್ಟು ಪ್ರಧಾನ ಅಂತ ಗೊತ್ತಾಗುತ್ತೆ. ಒಬ್ಬ ಮನುಷ್ಯನನ್ನು ಗೆಲ್ಲಬೇಕಾದ್ರೂ ಕೂಡ ಅವನ ನಾಡಿ ಹಿಡಿಬೇಕು. ನಾವು ಯಾವ ನಾಡಿ ಹಿಡಿದ್ರೆ ಅವನು ನಮ್ಮ ಜೊತೆಲೇ ಇರ್ತಾನೆ ಅಂತ ಗೊತ್ತಿರಬೇಕು, ಅದು ಕಲ್ತ್ಕೊಳ್ಬೇಕು. ಅದನ್ನ ಸುಮ್ಮನೆ ಯಾವ್ದಾವ್ದೋ ನಾಡಿ ಹಿಡಿದ್ರೆ ನಮ್ಮನ್ನು ಜಾಲಾಡಿ ಬಿಡ್ತಾನ ಅವನು. ಆದ್ರಿಂದ ಮನುಷ್ಯನ ಸಹವಾಸ ಮಾಡಬೇಕಾದ್ರೂ ಕೂಡ ನಾಡಿ ಹಿಡಿಯುವಂತಹ ಬಗೆಯನ್ನು ಕಲಿಬೇಕು. ಅದು ಬೇರೆ ನಾಡಿ ಅಂತ ಇಟ್ಕೊಳ್ಳಿ, ಜೀವನಾಡಿ ಅದು. ಇದು ಕಫದ ನಾಡಿ, ವಾತದ ನಾಡಿ, ಪಿತ್ತದ ನಾಡಿಯನ್ನು ಹಿಡಿದ್ರೆ ಹೇಗೆ ರೋಗವನ್ನು ಪತ್ತೆ ಹಚ್ಚಿ ಅದಕ್ಕೆ ತಕ್ಕಂತಹ ತನುಪಾನ ಮಾಡಿಬಿಟ್ಟು ವಾಸಿ ಮಾಡಿಕೊಳ್ಳಬಹುದೋ ಅದೇ ರೀತಿಯಲ್ಲಿ ನಮ್ಮ ಕಾಯಿಲೆಯ ಒಂದು ಕಾರಣ ಏನು ಅಂತ ಅನ್ನೋದನ್ನ ಪತ್ತೆ ಹಚ್ಚಿಕೊಳ್ಬೇಕಾದ್ರೆ ಅದಕ್ಕೆ ಹೇಗೆ ಆ ರೋಗವನ್ನು ಪತ್ತೆ ಹಚ್ಚೋದಕ್ಕೆ ಆ ವೈದ್ಯ ಬೇಕಾಗ್ತದೋ ಇದೇ ರೀತಿಯಲ್ಲಿ ಈ ಸಂಸಾರ ರೋಗ, ಭವರೋಗ ಅಂತ ಇರತಕ್ಕಂಥ ಅದರ ಕಾರಣವನ್ನು ಪತ್ತೆ ಹಚ್ಚೋದಕ್ಕೆ
ಸಾಧು ಸಂಘ ಬೇಕಾಗ್ತದೆ ಮತ್ತು ಪ್ರಾರ್ಥನೆ. ಈ ಸಾಧು ಸಂಘದ ಬಗ್ಗೆ ಇಷ್ಟೊಂದು ಹೇಳಿದಾಗ ಭಕ್ತ ಒಂದು ಮಾತನ್ನು ಕೇಳ್ತಾನೆ, ಸಾಧು ಸಂಘದಿಂದ ಆಗುವ ಒಳಿತು ಏನು, ಅದರಿಂದ ಅಂತಹ ಉಪಕಾರ ಏನು? ಶ್ರೀರಾಮಕೃಷ್ಣರು ಹೇಳ್ತಾರೆ, ಅದು ಭಗವಂತನಲ್ಲಿ ಅನುರಾಗ ಹುಟ್ಟಿಸ್ತದೆ, ಆತನನ್ನು ಪ್ರೀತಿಸುವಂತೆ ಮಾಡುತ್ತದೆ. ವ್ಯಾಕುಲತೆ ಉಂಟಾಗದಿದ್ರೆ ಏನೂ ದೊರಕದು. ಸಾಧು ಸಂಘ ಮಾಡುತ್ತಾ ಮಾಡುತ್ತಾ ಭಗವಂತನಿಗಾಗಿ ಪ್ರಾಣ ವ್ಯಾಕುಲ ಪಡಲಾರಂಭಿಸುತ್ತದೆ. ಮನೆಯಲ್ಲಿ ಯಾರಿಗಾದರೂ ಅಸೌಖ್ಯವಾದರೆ ಆತನನ್ನು ಗುಣಪಡಿಸುವುದು ಹೇಗೆ ಎಂಬುದಾಗಿ ಸರ್ವದಾ ಮನಸ್ಸು ವ್ಯಾಕುಲ ಪಡುತ್ತಾ ಇರುತ್ತದೆಯಲ್ಲ. ಹಾಗೆ ಕೆಲಸ ಕಳೆದುಕೊಂಡಂತಹ ವ್ಯಕ್ತಿ ಯಾವ ರೀತಿ ವ್ಯಾಕುಲತೆಯಿಂದ ಒಂದು ಆಫೀಸಿನಿಂದ ಇನ್ನೊಂದು ಆಫೀಸಿಗೆ ಅಲೆಯುತ್ತಾ ಇರುತ್ತಾನೋ ಹಾಗೆ ಇವತ್ತು ಯಾವುದಾದರೂ ಒಂದು ಆಫೀಸಿನಲ್ಲಿ ಕೆಲಸ ಖಾಲಿ ಇಲ್ಲ ಎಂದು ತಿಳಿದರೆ ಮಾರನೇ ದಿನ ಮತ್ತೆ ಹೋಗಿ ವಿಚಾರಿಸ್ತಾನೆ, ಇಂದು ಯಾವುದಾದರೂ ಖಾಲಿ ಬಿದ್ದಿರುವುದೇ? ಶ್ರೀರಾಮಕೃಷ್ಣ ಈ ಉದಾಹರಣೆ ಕೊಟ್ಟಲ್ಲ, ನರೇಂದ್ರ ಕೂಡ ಕೆಲಸಕ್ಕೋಸ್ಕರ ಕಷ್ಟಪಟ್ಟದ್ದನ್ನ ನಾವು ನೋಡ್ತೀವಿ. ಶ್ರೀರಾಮಕೃಷ್ಣ ಅದನ್ನು ಅದಾಗಲೇ ನೋಡಿ ಆಗಿತ್ತು ಅಂತ ಕಾಣುತ್ತೆ. ಶ್ರೀರಾಮಕೃಷ್ಣ ಎಲ್ಲೆಲ್ಲಿ ಕಣ್ಣು ಹಾಯಿಸಿ ಏನೇನು ತಿಳ್ಕೊಂಡಿದ್ದಾರೆ ಅಂತನ್ನೋದನ್ನ ಗ್ರಹಿಸೋದೇ ಒಂದು ದೊಡ್ಡ ತಮಾಷೆ ಆಗಿರ್ತದೆ, ಸ್ವಾರಸ್ಯವಾಗಿರ್ತದೆ. ನೋಡಿದಾಗಲೆಲ್ಲ ಅವನೊಂದು ಪಾಠ ಅವರು ಕಲ್ತ್ಕೊಂಡಿರ್ತಾರೆ, ಅದನ್ನ ತಮ್ಮ ಶಿಷ್ಯರಿಗೆ ಅದನ್ನ ಆ ಪಾಠವನ್ನ ಉಪಯೋಗಿಸ್ಬಿಟ್ಟಿರ್ತಾರೆ. ಮನೆಯೊಳಗೊಬ್ಬ ಕಾಯಿಲೆ ಮನುಷ್ಯ ಇದ್ದ ಅಂತ ಹೇಳಿದ್ರೆ ಯಾರಿಗೆ ತಾನೇ ಸೌಖ್ಯ ಇರುತ್ತದೆ, ಸುಖ ಇರುತ್ತದೆ? ಆ ಕಾಯಿಲೆ ವಾಸಿ ಆಗಬೇಕು ಅಂತ ಮನೆ ಮಂದಿ ಎಲ್ರಿಗೂ ಕೂಡ ಒಂದು ಬಗೆಯ ಆತಂಕ ಇರ್ತದೆ. ತಾಯಿಗಂತೂ ವಿಶೇಷವಾಗಿರ್ತದೆ, ಗಂಡಾಗಿದ್ರೆ ಹೆಂಡತಿಗಿರ್ತದೆ, ಹೆಂಡತಿ ಆದ್ರೆ ಗಂಡನಿಗಿರ್ತದೆ ಇಲ್ವೋ ಇರಬಹುದು. ಈ ರೀತಿಯಲ್ಲಿ ಒಂದು ಬಗೆಯ ವ್ಯಾಕುಲತೆ ಉಂಟಾಗ್ತದೆ. ಯಾವಾಗ ಈ ಕಾಯಿಲೆಯಿಂದ ಇವರು ಪಾರಾದಾರೋ ಮನೆಯೊಳಗೆ ಎಲ್ಲರೂ ಸುಖವಾಗಿರಬಹುದು. ಯಾಕೆಂತ ಹೇಳಿದ್ರೆ ಒಂದು ಹಬ್ಬ ಅಂತಿಲ್ಲ, ಒಂದು ಹರಿದಿನ ಇಲ್ಲ ಅಂತಿಲ್ಲ, ಒಂದು ಹೋಳಿಗೆ ಅಂತ ಮಾಡ್ಕೊಂಡು ತಿನ್ನೋ ಅದಕ್ಕೆ ಹಾಗಿಲ್ಲ. ಯಾಕೆಂದ್ರೆ ಆ ಕಾಯಿಲೆ ಮನುಷ್ಯ ಅಲ್ಲಿ ಇರ್ತಾನೆ, ಅವನನ್ನು ಬಿಟ್ಟು ತಿನ್ಬೇಕಲ್ಲ ಅಂತ ಹೇಳ್ತಕ್ಕಂಥ ಭಾವನೆ ಬರ್ತದೆ. ಯಾರಿಗೂ ಕೂಡ ಸುಖ ಇರುವುದಿಲ್ಲ, ಪ್ರತಿಯೊಬ್ಬರು ಕೂಡ ಒಂದು ವ್ಯಾಕುಲತೆ ಇರ್ತದೆ, ಬೇಗ ವಾಸಿ ಆಗಲಿ ಅಂತ. ಕೆಲಸ ಹೊಸದಾಗಿ ಹುಡುಕ್ತಕ್ಕಂಥವನು ಒತ್ತಾಟ ಬೇರೆ, ಅದಾದ್ರೂ ಎಷ್ಟೋ ಪರವಾಗಿಲ್ಲ, ಯಾಕಂದ್ರೆ ಇನ್ನು ಮೊದಲೇ ಆಗಿರಲ್ಲ ಅವನಿಗೆ. ಕೆಲಸ ಸಿಕ್ತು ಅಂತನ್ನುವ ಆಧಾರದ ಮೇಲೆಯೇ ಮದುವೆ ಮಾಡಿಕೊಂಡು ಇದ್ದಕ್ಕಿದ್ದಂತೆ ಕೆಲಸ ಹೋಯಿತು ಅಂತ ಹೇಳಿದ್ರೆ ಸಂಸಾರದ ನೊಗ ಬಿದ್ದಾಯಿತು, ಕೆಲಸ ಇಲ್ಲಿ ತಪ್ಪಿ ಹೋಯ್ತು. ಅಂತಹ ಸಂದರ್ಭದಲ್ಲಿ ಆಗತಕ್ಕಂಥ ಎದೆಗುದಿ ಬಹಳ ಭಯಂಕರವಾದದ್ದಲ್ಲ. ಆಗ ಅವನು ಆಫೀಸಿನಿಂದ ಆಫೀಸಿಗೆ ತಿರುತ್ತಾ ಇರ್ತಾನೆ, ಒಂದು ದಿನ ಕೂಡ ಉದಾಸೀನವಿಲ್ಲದೆ ತಿರುತ್ತಾ ಇರ್ತಾನೆ. ಆ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು, ಒಂದು ದಿನ ಕೂಡ ಉದಾಸೀನವಿಲ್ಲದೆ ಪ್ರಾರ್ಥನೆ ಮಾಡಬೇಕು. ಆದರೆ ಭಗವಂತನ ಪ್ರಾರ್ಥನೆ ಮಾಡಬೇಕು ಅಂತೇಳಿದ್ರೆ, ಜಪ ಮಾಡಬೇಕು ಅಂದ್ರೆ, ಧ್ಯಾನ ಮಾಡಬೇಕು ಅಂತ ಹೇಳಿದ್ರೆ, ಅಯ್ಯೋ ಇವತ್ತು ವೆದರ್ ಬಹಳ ಚೆನ್ನಾಗಿದೆ ಅಂತ ಕಂಬಳಿ ನಿನ್ನಷ್ಟು ಎಳೆದುಕೊಂಡು ನಾಳೆ ಮಾಡಿದ್ರಾಯ್ತು ಅಂತ ಜಪ ಧ್ಯಾನ ಸ್ನಾನ ಮಾಡೋದು ಬಹಳ ಕಷ್ಟ ಅಂತ ಯಾವುದೋ ಒಂದು ಕಾರಣವನ್ನು ಕೊಟ್ಟು ಒಡ್ಡಿ ಈ ಭಗವಂತನ ಸಂಬಂಧವಾದಂತಹ ಕಾರ್ಯಕಲಾಪಗಳನ್ನು ನಾವು ಮುಂದೆ ಹಾಕುವುದರಲ್ಲಿ ನಿಸ್ಸೀಮರಾಗಿಬಿಡ್ತೇವೆ. ಶ್ರೀರಾಮಕೃಷ್ಣ ಈ ಉದಾಹರಣೆಯನ್ನು ಕೊಡ್ತಾರೆ. ಹೇಗೆ ಕೆಲಸ ಕಳೆದುಕೊಂಡಂತಹ ವ್ಯಕ್ತಿ ಯಾವುದೇ ಬಗ್ಗೆ ಸೋಮಾರ್ತನವಿರುತ್ತೆ, ದಿನ ಬೆಳಗಾದ್ರೆ ತನಗೊಂದು ಕೆಲಸ ಸಿಗುವವರೆಗೆ, ಇದು ಬಹಳ ಮುಖ್ಯ. ಎಲ್ಲಿವರೆಗೆ ಜಪ ಮಾಡಬೇಕು, ಎಲ್ಲಿವರೆಗೆ ಧ್ಯಾನ ಮಾಡಬೇಕು ಅಂತ ಹೇಳ್ತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾನೆ ಇರ್ತಾನೆ. ಎಲ್ಲಿವರೆಗೆ ಊಟ ಮಾಡಬೇಕು ಅಂತ ಯಾರಾದರೂ ಕೇಳ್ತಾರೇನು? ತುತ್ತನ್ನ ಎಷ್ಟು ಬಾಯವರೆಗೆ ಹಾಕೋಬೇಕು ಅಂತ ಯಾರಾದರೂ ಕೇಳಿದವರು ಉಂಟೆ ಈ ಪ್ರಪಂಚದಲ್ಲಿ? ಹಾಗೇನೇನೆ ಭಗವದ್ ಆನಂದ ಅಂತ ಹೇಳ್ತಕ್ಕಂಥ ಅದು ತುಂಬಿ ಹರಿಯುವವರೆಗೆ ಜಪ ಮಾಡ್ತಾ ಹೋಗ್ಬೇಕು ಅಂತ ಹೇಳೋದನ್ನ ತಿಳ್ಕೊಳ್ಬೇಕಲ್ಲ. ಕೆಲಸ ಕಳ್ಕೊಂಡವನು ಕೆಲಸ ಪಡೆಯುವವರೆಗೆ ಇದೇ ತರ ಸುತ್ತಾಡ್ತಾ ಇರಬೇಕಾಗುತ್ತೆ. ಇಲ್ಲಿ ಯಾವುದು ವ್ಯಾಕುಲತೆಯಿಂದ ಅವನು ಸುತ್ತಾಡ್ತಾ ಇದ್ದಾನೆ ಅಂತ ಹೇಳ್ತಕ್ಕಂಥದ್ದು ನಾವು ತಿಳ್ಕೊಳ್ಬೇಕು. ವ್ಯಾಕುಲತೆಯ ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ. ಇನ್ನೊಂದು ಮಾರ್ಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಇನ್ನೊಂದು ಮಾರ್ಗ ವ್ಯಾಕುಲನಾಗಿ ಪ್ರಾರ್ಥನೆ ಮಾಡುವುದು. ಭಗವಂತ ನಮ್ಮ ಸ್ವಂತದವ, ನಾವು ಆತನಿಗೆ ಹೇಳಬೇಕು, ಹೇ ಭಗವಂತ ನಿನ್ನ ಸ್ವರೂಪ ಎಂಥದು, ತೋರಿಸು ಅದನ್ನು ನನಗೆ, ನೀನು ತೋರಿಸಲೇಬೇಕು, ಇಲ್ಲದಿದ್ರೆ ನನ್ನನ್ನು ಯಾಕೆ ಸೃಷ್ಟಿಸಿದೆ? ಈ ರೀತಿಯಲ್ಲೆಲ್ಲ ಪ್ರಶ್ನೆ ಹಾಕಿಕೊಂಡು ಭಗವಂತನೊಡನೆ ಮಾತನಾಡಬಹುದು ಅನ್ನೋದನ್ನು ತೋರಿಸ್ಕೊಡ್ತಾರೆ. ಇದನ್ನು ನಾವು ನೆನಪು ಮಾಡಿಕೊಳ್ಬೇಕು. ಯಾವ ಥರ ಕೇಳಬೇಕಂತೆ ಭಗವಂತನನ್ನ? ನಾವು ಆತನಿಗೆ ಹೇಳಬೇಕು, ಹೇ ಭಗವಂತ ನಿನ್ನ ಸ್ವರೂಪ ಎಂಥದ್ದು? ಭಗವಂತ ಹಿಂಗೆ ಹಾನೆ ಹಂಗೆ ಹಾನೆ ಅಂತ ಒಬ್ರೊಬ್ಬರು ಒಂದೊಂದು ರೀತಿಯಾಗಿ ವರ್ಣಿಸಿದ್ದಾರೆ. ಹಿಂಗಿ ಹಾನೆ ಹಂಗಿ ಹಾನೆ ಅಂತ ಹೇಳೋದು ಶಬ್ದ ಪುರಂದ್ರದಾಸರದ್ದು.
ಕಂಡವರೆಲ್ಲ ಒಂದೊಂದು ಬಗೆಯ ಹಾಗೆ ಅವನನ್ನು ಕೊಂಡಾಡ್ತಾರೆ. ನಿಜವಾಗಿಯೂ ಭಗವಂತ ಹೇಗಿದ್ದಾನೆ ಅಂತ ಹೇಳ್ತಕ್ಕಂಥದ್ದನ್ನು ಹೊಸದಾಗಿ ಸಾಧನೆಗಿರತಕ್ಕಂಥವರು ಕಲಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ವಿಗ್ರಹದಲ್ಲಿರತಕ್ಕಂತಹ ರೀತಿಯಲ್ಲೇ ಇರ್ತಾನೆಯೇ, ಫೋಟೋದಲ್ಲಿ ಇರ್ತಂತಹ ರೀತಿಯಲ್ಲೇ ಇರ್ತಾನೆಯೇ, ಅದೆಲ್ಲ ಕವಿ ಕಲ್ಪನೆ ಅಲ್ವೇ, ಆ ಕಲಾವಿದನ ಕಲ್ಪನೆ ಅಲ್ವೇ, ಶಿಲ್ಪಿಯ ಕಲ್ಪನೆ ಅಲ್ವೇ ಅಂತನ್ನುವ ಭಾವನೆಗಳೆಲ್ಲ ಬಂದ್ಬಿಟ್ಟಿದೆ. ಭಗವಂತನನ್ನು ಕಲ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುವುದಿಲ್ಲ. ಅಂತಹ ಒಂದು ಕಷ್ಟವನ್ನು ಕೂಡ ಶ್ರೀರಾಮಕೃಷ್ಣ ಅದಾಗಲೇ ಕಂಡುಕೊಂಡು ಹೇಳ್ತಾ ಇದ್ದಾರೆ. ಆತ ನಿನ್ನ ಸ್ವರೂಪ ಎಂಥದ್ದು ಭಗವಂತ ಅಂತಂದ್ಬಿಟ್ಟಿದ್ದ ಅವನ್ನೇ ಕೇಳಬಹುದಲ್ಲ, ತೋರಿಸು ನನಗೆ ಅದನ್ನ ಅಂತ ಕೇಳಬೇಕಂತೆ. ನೀನು ತೋರಿಸಲೇಬೇಕು ಅಂತ ಬೇರೆ ಹೇಳಬೇಕಂತೆ, ಇಲ್ಲದಿದ್ರೆ ನನ್ನನ್ನು ಯಾಕೆ ಸೃಷ್ಟಿಸಿದೆ ನೀನು ಅಂತ ಬೇರೆ ಕೇಳಬೇಕಂತೆ. ಈ ತರಹ ಎಲ್ಲ ಕೇಳುವಂತಹ ಕ್ರಮ ಈ ಜಗತ್ತಿನಲ್ಲಿ ಇದೆ. ತಂದೆ ತಾಯಿಗಳನ್ನ ಕೆಲವು ಮಕ್ಕಳು ಆತರ ಕೇಳೋದುಂಟಂತೆ, ಯಾಕೆ ನನ್ನ ಸೃಷ್ಟಿಸಿದೆ, ನೀನು ಸೃಷ್ಟಿಸಿದ್ದಕ್ಕೆ ತಾನೆ ನಾನು ಇಲ್ಲಿ ಬಂದದ್ದು, ಅದರಿಂದ ನನಗೇನು ಮಾಡಬೇಕು ಮಾಡು. ಮಣಿಪಾಲ್ ಮಣಿಪಾಲ್ ಅಂತ ಒಂದಿದೆ, ಅಲ್ಲಿ ನನ್ನ ಕತೆ ಸಿಕ್ತು. ಅಲ್ಲಿ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ವಿದ್ಯಾರ್ಥಿಗಳು ಅಂತ ಹೆಸರಿಗೆ ಮಾತ್ರ, ದುಡ್ಡಿರ್ತಕ್ಕಂತಹ ಮಕ್ಕಳು, ದುಡ್ಡಿರ್ತಕ್ಕಂತಹ ಮನೆಯವರ ಮಕ್ಕಳು. ಪಾಕೆಟ್ ಮನಿ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಅದ್ರ ಕಥೆನೇ ಬೇರೆ. ಒಪ್ಪ ಹುಡುಗ ಅಂತವೆ, ಇನ್ನು ಏನೇನು ಶೋಕಿ ಮಾಡಬಹುದು ಅದನ್ನೆಲ್ಲ ಮಾಡ್ತಾ ಕೂತಿದ್ದಂತೆ. ವಾರ್ಡ್ ಕೇಳಿದ್ರೆ, ಏನಪ್ಪ ನಿನ್ನ ತಂದೆ ತಾಯಿಗಳಿಗೆ ಎಷ್ಟೊಂದು ಭಾರ ಆಗುತ್ತೆ ಇದರಿಂದ, ನೀನೇನೋ ಕೇಳ್ತಿ ಅಂತ ಅವ್ರು ಕಳಿಸ್ತಾ ಇರ್ತಾರೆ ಹುಡುಗ ಸುಖವಾಗಿ ಹೋಗ್ಲಿ ಅಂತ. ನೀನು ಈ ತರ ವಿಳಾಸ ಮಾಡ್ತಾ ಇದೆಯಲ್ಲ, ಸರಿಯೇ ಇದು. ಅದಕ್ಕೆ ಅವನು ಹೇಳಿದಂಥ ಉತ್ತರ ನನಗೆ ತಾನು ಹೇಳಿದ್ನಲ್ಲ, ಅವ್ರು ಯಾತಕ್ಕೆ ನಾನು ಈ ಪ್ರಪಂಚಕ್ಕೆ ಕರಿಬೇಕಾಗಿತ್ತು, ಕರ್ಕೊಂಡು ಬರಬೇಕಾಗಿತ್ತು, ಮಾಡಿದ್ದನ್ನು ತೀರ್ಕೊಳ್ಳಿ ಕಳಿಸ್ಲಿ ಅವ್ರ ಕರ್ತವ್ಯ ಅಂದ್ಬಿಡ್ತಂತೆ. ಅವನು ಅದು ಬೇರೆ, ಅವ್ರು ಹೇಳಿದ್ದಲ್ಲ ಅದು ಬೇರೆ. ಇಲ್ಲಿ ಶ್ರೀರಾಮಕೃಷ್ಣರು ಹೇಳ್ಕೊಡ್ತಕ್ಕಂಥ ಅದೇನು, ಪರಮಾತ್ಮನನ್ನು ಕಾಣಬೇಕಾಗಿದೆ ನಾವು. ಮನುಷ್ಯ ಜೀವನದ ಗುರಿ ಪರಮಾತ್ಮ ಸಾಕ್ಷಾತ್ಕಾರ ಅಂತ ಅನ್ನೋದನ್ನು ಪದೇ ಪದೇ ಹೇಳಿದ್ದಾರೆ ಅವರು. ಯಾವನನ್ನು ಕಾಣುವುದರಿಂದ ನಮ್ಮ ಎಲ್ಲ ಬಗೆಯ ಅತೃಪ್ತಿ ಅಸಮಾಧಾನ ದುಃಖ ಶೋಕ ಮೋಹ ಅಂತಕ್ಕಂಥದ್ದು ಕಳಚಿ ಹೋಗಿ ಪರಮಾನಂದ ಭರಿತರಾಗ್ತೇವೋ ಅಂಥವನನ್ನು ಕಾಣಬೇಕಾಗಿದೆ. ಅದಕ್ಕೋಸ್ಕರ ಅವನನ್ನು ಕೇಳಬೇಕು, ಅವನನ್ನು ಕೇಳಬೇಕಂತೆ, ನೀನು ಯಾತಕ್ಕೆ ಸೃಷ್ಟಿಸಿದೆ ನನ್ನನ್ನು ಎಲ್ಲೇ ಹೋದರೆ ಅಂತ ಹೇಳಿ ಇನ್ನೊಂದು ಮಾತನ್ನು ಹೇಳ್ತಾರೆ. ಕೆಲವರು ಸಿಖ್ಖರು, ಸಿಖ್ ಜನ, ಅವರು ಹೇಳಿದ್ರು ಭಗವಂತ ದಯಾಮಯ ಅಂತ. ನಾನು ಹೇಳಿದೆ ದಯಾಮಯ ಅಂತ ಯಾಕೆ ಹೇಳಬೇಕು, ಆತನನ್ನ ಆತ ನಮ್ಮನ್ನು ಸೃಷ್ಟಿಸಿದ್ದಾನೆ ನಮಗೆ ಶ್ರೇಯಸ್ಸನ್ನು ತರೋದಕ್ಕೆ, ಆತ ಪ್ರಯತ್ನಿಸದೇ ಹೋದ್ರೆ ಅದಕ್ಕಾಗಿ ಆಶ್ಚರ್ಯ ಪಡೋದೇನಿದೆ, ಅವನೇ ಪ್ರಯತ್ನ ಮಾಡಬೇಕಾದಂತಹದ್ರಲ್ಲಿ ಆಶ್ಚರ್ಯ ಪಡುವಂತಹದ್ದೇನಿದೆ. ತಂದೆ ತಾಯಿಗಳು ಮಕ್ಕಳನ್ನ ಬೆಳೆಸ್ತಾರೆ, ಅದೇನು ದೈವ ಕಾರ್ಯವೇ, ಅವ್ರು ಹಾಗೆ ಮಾಡಲೇಬೇಕು ಅಂತ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ. ಆ ವಿದ್ಯಾರ್ಥಿ ಕೂಡ ಹಾಗೆ ಹೇಳಿದ್ದಾನೆ. ಇಲ್ಲಿ ಶ್ರೀರಾಮಕೃಷ್ಣರು ಯಾವ ಭಾವವಿಟ್ಟು ಹೇಳಿದ್ದಾನೆ ಅನ್ನೋದನ್ನು ನಾವು ಭಾವಿಸಿ ನೋಡಬೇಕಾಗ್ತದೆ. ಭಗವಂತನೊಂದಿಗೆ ಈ ಬಗೆಯ ಸಲಿಗೆಯನ್ನು ಕೂಡ ನಾವು ಇಟ್ಕೊಳ್ಬಹುದು. ನಮ್ಮ ಊಟ ತಿಂಡಿಗೆ, ನಮ್ಮ ಈ ಲೌಕಿಕ ವ್ಯವಹಾರಕ್ಕೆ ಲೌಕಿಕ ಜೀವನಕ್ಕೆ ಏನೇನು ಬೇಕೋ ಅದೆಲ್ಲವನ್ನು ಭಗವಂತ ಒದಗಿಸಿಕೊಟ್ಟ ಅಂತ ಹೇಳಿದ್ರೆ ಅದೇನು ದಯೆ ಕಾರ್ಯ ಅಲ್ಲ ಅಂತ ಹೇಳ್ತಾನೆ. ಭಗವಂತನ ದಯೆಯಿಂದ ನಾವು ಬಸ್ ಸಿಕ್ತು ಸ್ವಾಮೀಜಿ, ಭಗವಂತನ ಕೃಪೆಯಿಂದ ನಾವು ಊಟ ಮಾಡ್ಕೊಂಡಿದ್ದೀವಿ ಸ್ವಾಮೀಜಿ ಅಂತನೋ ಮಾತುಗಳು ನಾವು ದಿನ ಬೆಳಗಾದ್ರೆ ಕೇಳ್ತಾ ಇದ್ದೀವಿ. ಭಗವಂತ ಕೃಪೆ ಮಾಡಲೇಬೇಕು ಅದಕ್ಕೆ. ಅವನ ದೊಡ್ಡತನ ಏನಿದೆ, ದೊಡ್ಡತ್ಕೆ ಏನಿದೆ ಇದರಲ್ಲಿ ಅಂತ ಶ್ರೀರಾಮಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತ ಏನಾದರೂ ಕೊಡೋದಿದ್ರೆ ಏನ್ ಕೊಡ್ಬೇಕು, ಅವನು ಸಾಕ್ಷಾತ್ಕಾರ ಕೊಡಬೇಕು, ಅವನು ದರ್ಶನ ಕೊಡಬೇಕು, ಅದು ನಿಜವಾಗಿ ಅವನು ಕೊಡಬೇಕಾದದ್ದು. ಇದು ಅಲ್ಲ, ಅವನು ಕೊಡಬೇಕಾದ್ದು ಕೊಡ್ತಾನೆ ಇದ್ದಾನೆ, ಮತ್ತೆ ನಮ್ಮನ್ನು ಸೃಷ್ಟಿಸಿದ ಮೇಲೆ ಅದರಲ್ಲಿ ವ್ಯವಸ್ಥೆ ಮಾಡಿ ಇದ್ದಾನೆ. ಕಣ್ಣು ಅಂತ ಮಾಡಿದ್ದಾನೆ, ಕಣ್ಣಿಗೆ ತಕ್ಕಂಥ ದೃಶ್ಯ ಅಂತ ಇಟ್ಟಿದ್ದಾನೆ, ಕಿವಿ ಅಂತ ಮಾಡಿದ್ದಾನೆ, ಕಿವಿಗೆ ತಕ್ಕಂತಹ ಶಬ್ದ ಆದಿಗಳನ್ನ ಇಟ್ಟಿದ್ದಾನೆ. ಹೀಗೆ ಪಂಚೇಂದ್ರಿಯರಿಗೆ ಪಂಚ ಭೌಗಗಳನ್ನ ಬಹಳ ಅಚ್ಚುಕಟ್ಟಾಗಿ ಸೃಷ್ಟಿಸಿ ಮಾಡಿ ಇಟ್ಟಿದ್ದಾನೆ ಇದನ್ನ, ಅದರೊಳಗೆ ವಿಶೇಷ ಏನೂ ಇಲ್ಲ. ಇದನ್ನೆಲ್ಲ ಹೇಳ್ತಾ ಶ್ರೀರಾಮಕೃಷ್ಣರು ಮುಂದೆ ಹೇಳ್ತಾರೆ, ಆದ್ರಿಂದಲೇ ನಾವು ಆತನನ್ನ ಬಲಾತ್ಕರಿಸಿ ಕೇಳಬೇಕು
ಬಲಾತ್ಕರಿಸಿ ಕೇಳಬೇಕು, ಭಗವಂತನನ್ನ ಬಲಾತ್ಕರಿಸಿ ಕೇಳಬೇಕು ಅಂತನೋ ಮಾತನ್ನ ನೀವೆಲ್ಲಿ ಕೇಳಿದ್ದೀರಿ ಇಲ್ಲಿವರೆಗೆ? ಭಗವಂತನನ್ನ ಬಲಾತ್ಕರಿಸಿ ಕೇಳಿ, ಭಗವಂತನ ಮುಂದೆ ಕೈ ಮುಕ್ಕೊಂಡು ಜೋಲು ಮೊರೆ ಹಾಕೊಂಡು ಹೇ ಭಗವಂತ, ಈ ಥರದ್ದೆಲ್ಲ ನಮಗೆ ಪಾಠ ಆಗಿದೆ. ಜನಗಳ ಮುಂದೆನೂ ಹಾಗೆ ಮಾಡೋದು ನಾವು. ನಮಗಿಂತ ಶಕ್ತಿವಂತರು ಬಂದ್ರೆ ಕೈ ಮುಕ್ಕೊಂಡು ಹಲ್ಗಿಂಜದು, ನಮಗಿಂತ ಅಶಕ್ತರು ಬಂದ್ರೆ ತುಳಿಯೋದು, ಈ ಥರದ್ದೆಲ್ಲ ನಮಗೆ ರೂಢಿ ಇದೆ. ಭಗವಂತನೊಂದಿಗೆ ನಾವು ಬಲಾತ್ಕಾರವಾಗಿ ಕೇಳಬಹುದನ್ನೋ ಒಂದು ದರ್ಶನವನ್ನ ಅಂತ ಹೇಳ್ತಕ್ಕಂಥ ಮಾತನ್ನು ನಾವಿಲ್ಲಿ ಬಹಳ ಗಮನಿಸಬೇಕಾದಂತಹದ್ದು. ಶ್ರೀರಾಮಕೃಷ್ಣರು ಅದು ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ, ಬಲಾತ್ಕರಿಸಿ ಕೇಳಬೇಕು. ಆತ ನಮ್ಮ ತಾಯಿ ತಂದೆ ಅಲ್ವೇ? ಮಗ ಅನ್ನ ನೀರು ಬಿಟ್ಟು ತನ್ನ ಹಿಸ್ಸೆ, ಹಿಸ್ಸೆ ಅಂದ್ರೆ ಪಾಲು, ಬೇಕೆಂದ್ರೆ ದೊಡ್ಡವನಾಗೋದಕ್ಕೆ ಇನ್ನೂ 3 ವರ್ಷ ಇದೆ ಅನ್ನುವಾಗಲೇನೇನೆ ತಂದೆ ತಾಯಿಗಳು ಆತನ ಪಾಲನ್ನ ಕೊಟ್ಟು ಬಿಡ್ತಾರೆ. ಅಥವಾ ಮಗು ಕಾಸು ಬೇಕು ಕಾಸು ಬೇಕು ಅಂತ ಮತ್ತೆ ಮತ್ತೆ ಕೇಳಲು ಆರಂಭಿಸಿದರೆ, ಅಮ್ಮ ನೀನು ಕಾಲಿಗೆ ಬಿಡ್ತೇನಮ್ಮ, ನನಗೆ ಅದು ಕಾಸು ಕೊಡಮ್ಮ ಅಂತ ಮತ್ತೆ ಮತ್ತೆ ಕೇಳಿದ್ರೆ ತಾಯಿ ಅದರ ವ್ಯಾಕುಲತೆಯನ್ನು ನೋಡಿ ಇನ್ನು ತಡೆಯಲಾರದೆ ಕಾಸು ಬಿಸಾಡಿಬಿಡ್ತಾಳೆ ಅಂತನೋ ಉದಾಹರಣೆ ಕೊಡ್ತಾ ಇದ್ದಾರೆ. ತಾಯಿ ಕಾಸು ಬಿಸಾಡಿದಂತೆ ಭಗವಂತ ಏನು ಬಿಸಾಡ್ತಾನೆ ನಮ್ಮ ಕಡೆ? ನಾವೇನು ಕೇಳ್ತೀವೋ ಅದನ್ನು ಬಿಸಾಡ್ತಾನೋ ನಮ್ಮ ಕಡೆ. ಹಠ ಮಾಡಿ ಕೇಳಬೇಕು. ಆ ಮಗು ಯಾವ ತರ ವ್ಯಾಕುಲತೆಯಿಂದ ಕೇಳ್ತದೋ ಮತ್ತೆ ಮತ್ತೆ ಕೇಳ್ತದೋ ಆ ರೀತಿಯಲ್ಲಿ ನಾವು ಭಗವಂತನನ್ನು ಪೀಡಿಸಬೇಕು ಅಂತನೋ ಒಂದು ಮಾತನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ನಮ್ಮ ಆಧ್ಯಾತ್ಮಿಕ ಸಾಧನೆಯಲ್ಲಿ ನಾವು ಮುಂದುವರಿದೇ ಇರತಕ್ಕಂತಹ ಅನುಭವ ನಮ್ಮಲ್ಲಿ ಎಷ್ಟೋ ಜನರಿಗೆ ಬರ್ತದೆ. ಯಾತಕ್ಕಿದೆ ಹೀಗಾಗ್ತದೆ? ಅದಕ್ಕೆ ಹಲವಾರು ಕಾರಣಗಳೆಲ್ಲ ಇವೆ. ಸಂಸ್ಕಾರಗಳು ಅಥವಾ ಇತರ ವಾಸನೆಗಳು ಅಥವಾ ಇತರ ಆಸೆ ಆಕಾಂಕ್ಷೆಗಳು ಅಥವಾ ಮಾಡುವ ಪ್ರಯತ್ನದಲ್ಲಿ ತೀವ್ರತೆ ಕಡಿಮೆ ಆಗಿರೋದು, ಇದೆಲ್ಲ ಹೇಳ್ಬೋದು. ಆದರೆ ಇಲ್ಲಿ ನಾವು ಒಂದು ಸರಿಯಾದ ಮಾರ್ಗವನ್ನು ತಿಳಿತಾ ಇದ್ದೇವೆ. ಹೇ ಭಗವಂತ, ನಿನ್ನ ದರ್ಶನ ನನಗೆ ಬೇಕೇ ಬೇಕಾಗಿದೆ ಅಂತ ಹೇಳ್ತಕ್ಕಂತಹ ಒಂದು ಆಟವನ್ನು ನಾವು ಬಿಡ್ತಾ ಇಲ್ಲ, ಆ ರೀತಿಯಲ್ಲಿ ನಾವು ಕರೀತಾ ಇಲ್ಲ. ನಾವು ಜಪ ಮಾಡ್ತಾ ಹೋಗಿ ಲಕ್ಷ ಜಪ ಮಾಡಿದ್ದೇವೆ, ಹೇ ಭಗವಂತ ಯಾರು ದರ್ಶನ ಕೊಡಲಿಲ್ಲ, ನಾನಿಷ್ಟು ಮಾಡಿದೆ ನೀನಷ್ಟು ಮಾಡಬೇಕಾಗಿತ್ತು ಯಾಕೆ ಮಾಡಲಿಲ್ಲ, ಈ ರೀತಿಯ ಲೆಕ್ಕಾಚಾರವನ್ನು ಇಟ್ಟುಬಿಡ್ತೇವೆ. ಆದರೆ ಕೇವಲ ಜಪ ಮಾಡಿದ್ರಿಂದ ಮಾತ್ರ ಅಲ್ಲ, ಆ ಜಪದೊಂದಿಗೆ ಒಂದೊಂದು ಜಪದಲ್ಲೂ ಕೂಡ ನಾವು ಯಾವುದನ್ನು ಸೇರಿಸಬೇಕು ಅಂತ ಹೇಳಿದ್ರೆ, ಒಂದು ಜಪ ಮಾಡ್ತೇವೆ ನೋಡು ಇದನ್ನೇ ಹೇಳಿದೆ ನೀನು ಬರಲಿಲ್ಲ ಯಾತಕ್ಕೆ, ಒಂದು ಜಪ ಮಾಡೋದು ಆಮೇಲೆ ಮರುಕ್ಷಣಕ್ಕೆ ಅವನು ಬಂದನೋ ಇಲ್ವೋ, ದರ್ಶನ ಕೊಟ್ಟನೋ ಇಲ್ವೋ ಅಂತ ಅನ್ನೋದನ್ನ ಮತ್ತೆ ಆ ಜಪದ ಜೊತೆಲಿ ಸೇರಿಸ್ಬೇಕು. ಮತ್ತೆ ಇನ್ನೊಂದು ಜಪ ಮಾಡೋದು, ಮತ್ತೆ ನೀನು ಬಂದೋ ಇಲ್ವೋ. ಈಗ ಇದೇ ತರಹ ಏನಪ್ಪ ನಿನ್ನ ದರ್ಶನ ಆಗಲೇ ಇಲ್ವಲ್ಲ, ಏನು ಇಷ್ಟೊಂದು ಜಪ ಮಾಡಿದೆ ನಾನು ದರ್ಶನ ಆಗಲಿಲ್ವಲ್ಲ ಅಂಥೇಳಿ ಆ ಜಪದೊಂದಿಗೆ ಇದನ್ನು ಸೇರಿಸ್ತಾ ನಿನ್ನನ್ನು ಕಾಣಬೇಕು ಅಂತ ಹೇಳ್ತಕ್ಕಂಥದ್ದನ್ನ ನಾವು ಬಲಪಡಿಸಿಕೊಳ್ಬೇಕು. ಅದೇ ನಿಜವಾದ ವ್ಯಾಕುಲತೆಯಾಗಿ ಪರಿಣಮಿಸ್ತದೆ. ಇಲ್ಲದೆ ಹೋದರೆ ನಾನು ಇಷ್ಟು ಜಪ ಮಾಡಿದವನು ಅದು ಅಹಂಕಾರದ ದಾರಿ ಆಯ್ತು ಅಷ್ಟೇನೆ, ಅದು ಲೆಕ್ಕಾಚಾರ ಆಯ್ತು ಅಷ್ಟೇನೆ. ಲೆಕ್ಕ ಮಾಡೋಕೆ ಶುರು ಮಾಡಿದ್ರೆ ಲೆಕ್ಕಾಚಾರ ಅಷ್ಟೇ, ಇನ್ನೇನಿಲ್ಲ ಇನ್ನೇನೂ ಇಲ್ಲ. ಆದರೆ ಇಲ್ಲಿ ಲೆಕ್ಕಾಚಾರದ ಪ್ರಶ್ನೆ ಇಲ್ಲ. ನನಗೆ ಬೇಕಾದ್ದು ಈ ಜಪದ ಮೂಲಕವೇ ಆಗಲಿ, ಈ ಪ್ರಾರ್ಥನೆಯ ಮೂಲಕವೇ ಆಗಲಿ, ಈ ಕರ್ಮದ ಮೂಲಕವೇ ಆಗಲಿ, ಈ ಸೇವೆಯ ಮೂಲಕವೇ ಆಗಲಿ, ನನಗೆ ಬೇಕಾದ್ದು ನಿನ್ನ ದರ್ಶನ. ಅದು ಯಾತಕ್ಕೆ ನೀನು ಕೊಡಲಿಲ್ಲ? ಗಂಡ ಯೋಗದಲ್ಲಿ ಜನಿಸಿದಂಥ ಶಿಶು ತಿನ್ನುವುದಂತೆ ತಾಯ, ನಾನು ಅಂಥ ಶಿಶು ನಿನ್ನ ನುಂಗುವೆನು ತೆರೆದು ನನ್ನ ಬಾಯ. ಶ್ರೀರಾಮಕೃಷ್ಣ ಹೇಳ್ತಾರೆ ಇದನ್ನ. ಗಂಡ ಯೋಗದಲ್ಲಿ ಜನಿಸಿದಂತ ಶಿಶು ತಾಯಿಯನ್ನ ಸಾಯಿಸಿಬಿಡ್ತದೆ, ಮಗು ಇತ್ತ ತಾಯಿ ಅತ್ತ. ಅದೇ ರೀತಿಯಲ್ಲಿ ನಾನು ಕೂಡ ಗಂಡ ಯೋಗದಲ್ಲಿ ಜನಿಸಿದಂತಹ ಮಗು, ನೀನು ನನ್ನ ತಾಯಿ, ಓ ಕಾಳಿ ನೀನ್ ದರ್ಶನ ಕೊಡದೆ ಹೋದ್ರೆ ನಾನು ನಿನ್ನ ನುಂಗ್ಬಿಡ್ತೇನೆ ಅಂತ ಈ ರೀತಿಯಲ್ಲೆಲ್ಲ ನಾನು ನನ್ನ ತಾಯಿಗೆ ಹೇಳಿದ್ದೇನೆ ಅಂತ ಅವರು ತಮ್ಮ ಶಿಷ್ಯರ ಮುಂದೆ ಹೇಳ್ತಾರೆ. ಇದೇ ವಚನವೇದದ 2ನೇ ಸಂಪುಟದಲ್ಲಿ ಪ್ರಾರಂಭದಲ್ಲೆಲ್ಲ ಬರುತ್ತದೆ, ಮುಂದೆ ನೋಡ್ಲಿಕ್ಕಿದ್ದೇವೆ ಅದನ್ನ. ಯಾವ ಬಗೆಯ ಬಲವನ್ನು ನಾವು ಉಪಯೋಗಿಸಬೇಕು, ಯಾವ ಬಗೆಯ ವ್ಯಾಕುಲತೆಯನ್ನು ಉಪಯೋಗಿಸಬೇಕು, ಭಗವಂತ ನಮ್ಮವನೇ,
ನಮ್ಮ ತಂದೆ ತಾಯಿಯನ್ನ ಯಾವ್ದನ್ನ ಬೇಕಾದ್ರೂ ಕೇಳೋದಕ್ಕೆ ನಾವು ಹಿಂದೆ ಮುಂದೆ ನೋಡ್ಬೇಕಾಗಿಲ್ಲ. ನಾವಂದ್ರೆ ದೊಡ್ಡವರಲ್ಲ, ಮಕ್ಕಳು, ಧೈರ್ಯವಾಗಿ ಬಂದು ಕೇಳುತ್ತೇವೆ. ಅದೇ ರೀತಿಯ ಒಂದು ಭಾವನೆಯಿಂದ ನಾವು ಭಗವಂತನ ಬಳಿ ಸಾರಬೇಕು ಅಂತ ಹೇಳ್ತಕ್ಕಂಥ ಒಂದು ಉಪಾಯ ನಿಜಕ್ಕೂ ಬಹಳ ಸುವರ್ಣೋಪಾಯ ಅಂತ ನಾವು ತಿಳ್ಕೊಳ್ಳೇಬೇಕಾಗಿದೆ. ಈ ಒಂದು ವ್ಯಾಕುಲತೆಯನ್ನು ನಾವು ಬೆಳೆಸ್ಕೊಂಡಾಗ, ಈ ಒಂದು ಜೋರನ್ನು ನಾವು ಬೆಳೆಸ್ಕೊಂಡಾಗ ಆಧ್ಯಾತ್ಮಿಕವಾಗಿ ಯಾತಕ್ಕೆ ನಾವು ಮುಂದುವರಿಯುವುದಿಲ್ಲ. ಇಂಥ ಮಾತುಗಳಲ್ಲಿ ನನಗೆ ವಿಶೇಷವಾದಂತಹ ಒಂದು ಆಸಕ್ತಿ. ಇದರಲ್ಲಿ ನಾನು ಹೆಚ್ಚಿನ ತಿರುಳನ್ನು ಕಂಡುಕೊಳ್ತೇನೆ. ನಮ್ಮ ಸಾಧನೆಯಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಆಗದಿರುವಂತಹ ಕಾರಣ ಏನಪ್ಪಾ ಅಂತಂದ್ರೆ, ಭಗವಂತ ನೀನು ದರ್ಶನ ಕೊಡಿದ್ರೆ ನಾನು ಬಿಡ್ತಕ್ಕಂಥವನಲ್ಲ, ಕೊಡ್ಲೇಬೇಕು ನೀನು ಅಂತ ಹೇಳ್ತಕ್ಕಂಥ ಈ ಹಾಟ ಮಾಡಬೇಕಾಗುತ್ತೆ. ಆದರೆ ಅದನ್ನು ಯಾವ ರೀತಿಯಲ್ಲಿ ಮಾಡಬೇಕು, ನಮ್ಮ ಶಕ್ತಿ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ತಲೆ ಕೆಟ್ಟೋಗುವ ರೀತಿಯಲ್ಲಿ ಆಗಬಾರದು. ಯಾತಕ್ಕೆ ಅಂತ ಹೇಳಿದ್ರೆ, ಶಾರೀರಿಕ ಶಕ್ತಿ ಅಂತ ಹೇಳ್ತಕ್ಕಂಥ ಅದು ಯಾರ್ಯಾರದು ಎಷ್ಟೆಷ್ಟು ಮಟ್ಟಿಗಿದೆ ಅಂತ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಅದಕ್ಕಿಂತ ಮಿತಿ ಮೀರಿದಂತಹ ವ್ಯಾಕುಲತೆಯನ್ನು ನೀವು ತೋರಿಸಿದಾಗ ಶರೀರ ತರ್ಕೊಳ್ಳೋದಕ್ಕೆ ಸಾಧ್ಯವಾಗದೇನೆ ಬ್ರೇಕ್ ಡೌನ್. ಬ್ರೇಕ್ ಡೌನ್ ಆಧ್ಯಾತ್ಮಿಕ ಜೀವನದಲ್ಲಿ ಈ ತರ ಬ್ರೇಕ್ ಡೌನ್ ಬೇಕಾದಷ್ಟು ಆಗ್ಬಿಡ್ತದೆ. ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ ಅದರ ಬಗ್ಗೆ. ಆ ತರ ಏನಾದರೂ ನನ್ನ ವಿಷಯದಲ್ಲೂ ಕೂಡ ಆಗಿ, ಹೆಚ್ಚು ಕಡಿಮೆ ಆಗಿ, ಆ ಬ್ರೇಕ್ ಡೌನ್ ಆದಂತಹ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಮನುಷ್ಯ ಹೆಚ್ಚು ಕಡಿಮೆ ಮಾತಾಡೋ ಶುರು ಮಾಡಿಬಿಡ್ತಾನೆ. ಅಂತಹ ಮಾತು ನನ್ನ ಬಾಯಿದ್ದು ಏನಾದರೂ ಬಂತು ಅಂತ ಹೇಳಿದ್ರೆ, ಅಂತಹ ಲಕ್ಷಣಗಳನ್ನು ನಾನು ಕಾಣುತ್ತೆ ಅಂತ ಹೇಳಿದ್ರೆ, ನನಗೆ ಶೂಟ್ ಮಾಡಿಬಿಡಿ ಅಂತ ಸಹೋದರ ಸನ್ಯಾಸಿಗಳು ಹೇಳ್ತಾರೆ ಶ್ರೀ ಸ್ವಾಮಿ ವಿವೇಕಾನಂದರು. ಆಧ್ಯಾತ್ಮಿಕ ಜೀವನ ಎಷ್ಟು ಕಷ್ಟ, ಲಘು ಬಿಗಿ ಲಘು ಬಿಗಿ ಲಘು ಬಿಗಿ, ಜೋರು ಮಾಡಬೇಕು, ಶಾಂತವಾಗೂ ಇರಬೇಕು, ಪರಮೋತ್ಸಾಹ ಇರಬೇಕು, ಅತ್ಯಂತ ಸಹನೆ ಇರಬೇಕು. ಶಕ್ತಿಯನ್ನು ಬೆಳೆಸ್ಕೊಳ್ತಾ 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 ಆ ಶಕ್ತಿಯ ಆಧಾರದ ಮೇಲೆ ಇನ್ನಷ್ಟು ಪ್ರಾರ್ಥನೆ ಮಾಡಿಕೊಂಡು, ಆ ಪ್ರಾರ್ಥನೆಯಿಂದ ಇನ್ನಷ್ಟು ಶಕ್ತಿಯನ್ನು ಹೆಚ್ಚು ಬೆಳೆಸ್ಕೊಳ್ತಾ, ಆ ಹೆಚ್ಚು ಬೆಳೆಸಿದಂತಹ ಶಕ್ತಿಯಿಂದ ಮತ್ತಷ್ಟು ಜಾಸ್ತಿ ಜೋರಿನಿಂದ ಪ್ರಾರ್ಥನೆ ಮಾಡಿ, ಆ ಪ್ರಾರ್ಥನೆಯಿಂದ ಇನ್ನಷ್ಟು ಹೆಚ್ಚಿನ ಶಕ್ತಿಯನ್ನು ಬೆಳೆಸಿ. ಶಾರೀರಿಕವಾಗಿ, ಮಾನಸಿಕವಾಗಿ, ನೈತಿಕವಾಗಿ, ಆಧ್ಯಾತ್ಮಿಕವಾಗಿ ನಾವು ಈ ಪ್ರಾರ್ಥನೆಯ ಮೂಲಕ ಶಕ್ತಿಯನ್ನು ಪಡಿತೇವೆ, ಪಡೆದೇ ಪಡಿತೇವೆ. ಆ ಶಕ್ತಿಯ ಮಿತಿಯನ್ನು ಮರಿತೇ ಮುಂದುವರಿಯಬೇಕು ಅಂತನ್ನುವ ಮುಂಜಾಗರೂಕತೆಯನ್ನು ನಾನು ಮಹಾಜನರ ಮುಂದೆ ಇಡೋದಕ್ಕೆ ಇಷ್ಟಪಡ್ತೇನೆ. ಯಾತಕ್ಕೆ ಅಂತ ಹೇಳಿದ್ರೆ, ನಾನು ಹೇಳಿದ ಜೋರನ್ನು ತೆಗೆದುಕೊಂಡು ಅವರೇನಾದರೂ ಒಂದೇ ದಿವಸದಲ್ಲಿ ಸಾಕ್ಷಾತ್ಕಾರ ಮಾಡ್ಕೊಳ್ತೀನಿ ಅಂತ ಹೊರಟುಬಿಟ್ರೆ, ಮತ್ತೇನಾದರೂ ಹೆಚ್ಚು ಕಡಿಮೆ ಆಗ್ಬಿಡು. ಸ್ವಾಮಿ ಪುರುಷೋತ್ತಮ ಅಂದರೆ ಎಲ್ಲರೂ ತಲೆ ಕೆಡಿಸ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥ ಅಪಕೀರ್ತಿ ಬರಬಾರ್ದಲ್ಲ. ಅದಕ್ಕೋಸ್ಕರ ನಾನು ಈ ಎಚ್ಚರದ ಮಾತನ್ನ ಯಾವಾಗಲೂ ಹೇಳ್ತಾ ಇರ್ತೀನಿ. ತಲೆ ಮತ್ತು ಹೃದಯ ಇವೆರಡು ಸರಿಯಾಗಿರಬೇಕು. ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಮುಂದುವರಿತಾ ತಲೆ ಅಂತಂದ್ರೆ ಬುದ್ಧಿಶಕ್ತಿ. ಬುದ್ಧಿಶಕ್ತಿ ಅಂತ ಹೇಳ್ತಕ್ಕಂಥದ್ದು ಗಟ್ಟಿಯಾಗಿರಬೇಕು, ತೀವ್ರವಾಗಿರಬೇಕು, ನಿರ್ಧಾರಾತ್ಮಕವಾಗಿರಬೇಕು. ಹೃದಯ ವಿಶಾಲವಾಗ್ತಾ ಇರಬೇಕು, ವಿಶಾಲವಾಗ್ತಾ ಇರಬೇಕು. ವಿಶಾಲ ವಿಷ ಆಲ ವಿಷಪೂರ್ಣವಾಗಬಾರ್ದು, ಸಂಕುಚಿತ ಬರಬಾರ್ದು, ಸ್ವಾರ್ಥ ಬರಬಾರ್ದು, ದ್ವೇಷ ಬರಬಾರ್ದು, ಅಸೂಯೆ ಬರಬಾರ್ದು. ಇದೆಲ್ಲ ದೊಡ್ಡ ದೊಡ್ಡ ಕತೆ, ಅದನ್ನು ನಾವು ಮುಂದೆ ನೋಡೋದಕ್ಕಿದ್ದೇವೆ. ಅಂತೂ ಶ್ರೀರಾಮಕೃಷ್ಣ ಇಲ್ಲಿ ಜೋರಿನಿಂದ ಶ್ರೀ ಭಗವಂತನಿಂದ ಕರೀಬೇಕು ಅಂತ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಶಕ್ತಿ ಅರಿತು ಅದನ್ನು ಮಾಡಬೇಕು ಅನ್ನುವ ಮಾತನ್ನ ನಾನು ಸೇರಿಸಿ ಇಂದಿಗೆ ಈ ಉಪನ್ಯಾಸವನ್ನು ನಿಲ್ಲಿಸ್ತೇನೆ. ಮುಂದೆ ಶನಿವಾರ ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದಿನದನ್ನ ಮುಂದುವರಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೇ ಪ್ರೀಣಿತಂ ಜಗತ್ ಹರಿ ಓಂ ತತ್ಸತ್.